ಅಂದರೆ ಅಮಾನುಲ್ಲಾ ಖಾನ್ ಬೇಸಿಕಲಿ ಅವರ ಹೆಸರು ಅವ್ರು ನಾನೊಂದು ಆಟೋ ರಿಕ್ಷಾ ತೊಗೋತೀನಿ ಆಟೋ ರಿಕ್ಷಾ ಓಡಿಸ್ತೀನಿ ನಾನು ಅಂತ ಹೇಳ್ಬಿಟ್ಟು ಒಂದು ಆಟೋ ರಿಕ್ಷಾ ಉದ್ಯೋಗಕ್ಕೆ ಬರ್ತಾನೆ ಪಾಪ ಆಟೋ ರಿಕ್ಷಾ ಕಿತ್ಕೊಬಿಟ್ಟಿದ್ದಾರೆ ಏನೋ ಒಂದು ಚೂರು ಸಹಾಯ ಮಾಡಿ ಏನೋ ಎರಡು ತಿಂಗಳು ಕಟ್ಟಿರಲಿಲ್ಲ ಅಂತ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಂತ ಎಲ್ಲಿದೆಯಾ ಏನೋ ಆಯಿತು ನಾಳೆ ಬಾ ಇವನಿಗೆ ಡೈರೆಕ್ಟಾಗಿ ಡ್ಯಾನಿಯಲ್ ಪರಿಚಯ ಇದ್ದಾನೆ ಸ್ಯಾಮ್ಸನ್ ಪರಿಚಯ ಇದ್ದಾನೆ ಇವರೆಲ್ಲ ಕೊತ್ವಲ್ನ ಲೆಫ್ಟಿನೆಂಟ್ಗಳಲ್ವಾ ಇವರು ಕೂತ್ಕೊಳ್ಳಿ ಅಣ್ಣ ಕೂತ್ಕೊಳ್ಳಿ ಏ ಬರೇ ಏ ಜ್ಯೂಸ್ ಅಣ್ಣ ಅಣ್ಣಂಗೆ ಜ್ಯೂಸ್ ತೊಗೋರು ಯಜಮಾನ್ರಿಗೆ ಬಾ ಕಾಫಿ ತೊಗೋ ಇದೆಲ್ಲ ನೋಡ್ತಾಯಿದ್ದು ಓ ವರ್ಕೌಟ್ ಆಗ್ತದೆ ಇದು ಕೆಲಸ ಇದು ಇವ್ರು ನೋಡ್ತಾರೆ ಇವರು ಮೆಂಟ್ಲಾಗಿಬಿಡ್ತಾರೆ ಇವರು ಇಷ್ಟು ಮರ್ಯಾದೆ ಕೊಡೋಕ್ಕೆ ಕಾರಣ ಏನು ಏನು ಏನೂ ಇಲ್ಲ ಹೆಂಗೆ ಕೆಲಸ ಆಗೋಗ್ಬಿಡ್ತಿದ್ದು ಅನ್ನುವಂಥದ್ದು ಅವ್ನಿಗೆ ಅವನ ತಲೆಯಲ್ಲಿ ಬಂದು ಕೂತ್ಕೊಳ್ಳುತ್ತೆ ಬಟ್ ನಾನು ನೋಡಿದಂಥ ಈ ರೌಡಿ ಎಲಿಮೆಂಟು ಈ ಅಂಡರ್ವಲ್ಡ್ ಎಲಿಮೆಂಟ್ಗಳಲ್ಲಿ ಅಮಾನ್ ಅಲ್ಲ ಖಾನಾ ಅಲಿಯಾಸ್ ಬಚ್ಚನ್ ಅವರು ಎಷ್ಟು ಒಳ್ಳೆ ವ್ಯಕ್ತಿ ಅನ್ನಿಸ್ತಾರೆ ಅಂತಂದ್ರೆ ಖಂಡಿತ ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ನೇತರೆ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ ವರ್ಲ್ಡ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಮ್ಮ ಜೊತೆಗಿದ್ದಾರೆ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ಸರ್ ನಿಮಗೆ ಸ್ವಾಗತ ನಮಸ್ಕಾರ ಕಾರ್ಯಕ್ರಮಕ್ಕೆ ಸರ್ ಕಳೆದ ಸಂಚಿಕೆಯಲ್ಲಿ ಸವಿಸ್ತಾರವಾಗಿ ನೀವು ಒಂದು ಗ್ರೌಂಡ್ ರಿಪೋರ್ಟ್ ಹೇಳಿದ್ರಿ ಅಂದರೆ ಒಂದು ಮ್ಯಾಚ್ ನಡೆಯೋಕ್ಕಿಂತ ಮುಂಚೆ ಪಿಚ್ ರಿಪೋರ್ಟ್ ಹೆಂಗಿರುತ್ತೆ ಹಂಗೆ ಹೇಳಿದ್ರಿ ಬಟ್ ಆಲ್ರೆಡಿ ಒಂದಷ್ಟು ಮ್ಯಾಚ್ಗಳು ಆಲ್ರೆಡಿ ಆಗಿದೆ ಬಟ್ ಹೊಸ ಮ್ಯಾಚ್ ಶುರುವಾಗೋಕ್ಕೆ ಒಂಥರ ವಾತಾವರಣ ಸೆಟ್ ಆಗಿದೆ ಅಂತ ಅನಿಸುತ್ತೆ ಯಾಕಂದರೆ ಎಲ್ಲರೂ ಕತ್ತಿ ಮಸಿತಾಯಿದ್ದಾರೆ ಮತ್ತು ಹೊಸ ಪ್ಲೇಯರ್ಗಳು ಹುಟ್ಕೊಂಡಿದ್ದಾರೆ ಒಂದು ಕಡೆ ಜೈರಾಜು ಕೊತ್ವಾಲ್ ಮೇಲೆ ಕತ್ತಿ ಮಸಿಯೋದು ಮತ್ತು ಕು ಆಯಿಲ್ ಕುಮಾರ್ ಕೂಡ ಕೊತ್ವಾಲ್ನ ಹೊಡಿಬೇಕಂತ ಡಿಸೈಡ್ ಮಾಡಿರೋದು ಈ ಮಟ್ಟದಲ್ಲಿ ಮುತ್ತಾಪರ ಎಂಟ್ರಿ ಆಗಿರೋದು ಕೋಳಿಫಯಾಝ್ ಎಂಟ್ರಿ ಆಗಿರೋದು ಸೌತಲ್ಲಿ ಒಂದಷ್ಟು ಎಂಟ್ರಿ ಆಗಿರೋದು ಆಮೇಲೆ ಇನ್ನೊಂದು ಕಡೆ ಕಾಟನ್ ಪೇಟೆನಲ್ಲಿ ಸ್ಟೇಷನ್ ಶೇಖರ ಪಳನಿ ರಿಶೀರಾಂಪುರದಲ್ಲಿ ಈ ಥರ ಸುಮಾರು ಹೆಸರುಗಳು ಬಂದವು ಈ ಮಧ್ಯದಲ್ಲಿ ಒಂದು ಹೆಸರು ನಾನು ನನಗೆ ನೆನಪು ಬರೋದಂದರೆ ಅದು ಬಚ್ಚನ್ ಬಚ್ಚಂದು ಅಂದರೆ ಅಮಾನುಲ್ಲಾ ಖಾನ್ ಬೇಸಿಕಲಿ ಅವರ ಹೆಸರು ಬಟ್ ಅಗ್ನೀಶ್ ಇದರ ಜೊತೆಗೆ ಈಗ ಇರ್ತಾರೆ ಬಟ್ ಅವಾಗ ಅದು ಎಂಟ್ರಿ ಹೆಂಗಾಯ್ತು ಸರ್ ಅವ್ರದ್ದು ಅದ್ರ ಬಗ್ಗೆ ಏನಾದ್ರು ನೋಡಿ ಬಚ್ಚನ್ ಆಕ್ಚುಲಿ ಬಂದು ಪ್ರಗತಿಪುರ ಅಂತ ಇದೆ ಬನಶಂಕರಿನಲ್ಲಿ ಪ್ರಗತಿಪುರ ಹೆಸರು ಬರುತ್ತೆ ಅಲ್ಲಿ ಅಲ್ಲಿ ಅವರ ಮಾವ ಒಬ್ಬ ಬಂದು ಬಿ ಟಿ ಎಸ್ ಎಲ್ ಡ್ರೈವರ್ ಆಗಿರ್ತಾರೆ ಅವ್ರು ಬೇಸಿಕಲಿ ಬಂದು ತುಮಕೂರು ಅವ್ರ ತಂದೆ ಡಿ ಆರ್ ಎಲ್ ಡಿಕಾನ್ಸ್ಟೇಬಲ್ ಆಗಿರ್ತಾರೆ ಪೊಲೀಸ್ ಫ್ಯಾಮಿಲಿ ಅಮಾನುಲ್ಲ ಬಚ್ಚನ್ ಅವ್ರ ತಂದೆ ಅವ್ರು ಒಳ್ಳೆ ಫ್ಯಾಮಿಲಿ ಅವ್ರು ಅಲ್ಲೇ ಇರ್ತಾರೆ ಅವರು ಅವಾಗ ಅವನು ಕೆಲಸ ಆರಿಸ್ಕೊಂಡು ಇಲ್ಲಿಗೆ ಬರ್ತಾನೆ ಬೆಂಗಳೂರಿಗೆ ಆವಾಗ ಅಲ್ಲಿ ಅವನು ಏನಾದರೂ ಮಾಡಪ್ಪ ಇಲ್ಲ ಡ್ರೈವಿಂಗ್ ಯಾರು ಕಲ್ತ್ಕೋ ಇಲ್ಲ ಏನಾದರೂ ಮಾಡು ನೀನು ಇಲ್ಲ ಆಟೋ ಓಡಿಸು ಏನಾದರೂ ಒಂದು ಮಾಡು ಕೆಲಸನ ಅಂತ ಅಂದ್ಬಿಟ್ಟು ಅಂತ ಅವ್ರ ತಂದೆ ಕೆಲಸದಿಂದೇ ಹಾಕ್ಬೇಕಲ್ಲ ಕೆಲಸದಿಂದೆ ಹಾಕುವಂಥ ಒಂದು ಅವ್ರ ತಂದೆ ಮಾಡ್ಕೊಳ್ಳುವಂಥ ಸಮಯದಲ್ಲಿ ಅವ್ರ ತಾಯಿ ಜೊತೆ ಇಲ್ಲ ಇಲ್ಲ ನಾನು ಏನಾದರೂ ಮಾಡಿ ಮಾಡ್ತೀನಿ ಡ್ರೈವಿಂಗು ನಾನು ಆಟೋ ರಿಕ್ಷಾ ಡ್ರೈವಿಂಗ್ ಕಲಿತೀನಿ ಅವ್ರ ಅಪ್ಪಂಗೆ ಪೊಲೀಸಿಗೆ ಸೇರಿಸಬೇಕು ಅಂತ ಆಸೆ ಇರ್ತದೆ ಅವನನ್ನು ಪೊಲೀಸ್ಗೆ ಸೇರಿಸಿದ್ರೆ ಎತ್ತರ ಇದ್ದಾನೆ ಚೆನ್ನಾಗಿದ್ದಾನೆ ಪೊಲೀಸ್ಗೆ ಹಾಕ್ತಾನೆ ಹೇಳ್ಬಿಟ್ಟು ಅಂತ ಅವನು ಅವರ ಕೆಲಸಕ್ಕೆ ಸೇರಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾಗ ಯಾಕೋ ಇಲ್ಲ ಇಲ್ಲ ನಾನು ಬೆಂಗಳೂರಿನಲ್ಲಿ ಬೇರೆ ಏನಾದರೂ ಕೆಲಸ ಮಾಡ್ತೀನಿ ಅಂತಕ್ಕೆ ಅವ್ರ ಭಾವ ಇರ್ತಾರಲ್ಲ ಇಲ್ಲಿ ಪ್ರಗತಿಪುರ ಇಲ್ಲಿ ನಮ್ಮ ಬನಶಂಕರಿನಲ್ಲಿ ಆ ಸಮಯದಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಎಂಬತ್ತು ಎಂಬತ್ತೆ ಭಾಗದಲ್ಲಿ ಅಲ್ಲಿ ಒಂದೇ ಒಂದು ಬಿಟ್ರಿ ಆ ಕಡೆ ಎಡಗಡೆನೂ ದೊಡ್ಡದು ಕ್ರಷರ್ ಹೊಡೆದು ಆಳ ದೊಡ್ಡ ಗುಂಡಿಗಳಿತ್ತು ಎಲ್ಲಿ ಇದೆಲ್ಲ ದೇವಸ್ಥಾನ ಬರುತ್ತೆ ನೋಡಿ ನಮ್ಮ ಹೌದು ಇತ್ತು ಈಗ ರೈಟ್ ಸೈಡ್ ಅಲ್ಲಿ ಅದು ಬಸ್ ಸ್ಟಾಪ್ ಆಗಿದೆ ಅಲ್ಲಿ ಬಹಳ ದೊಡ್ಡ ಗುಂಡಿ ಇತ್ತು ಭಯಂಕರ ಗುಂಡಿ ಅದೇ ತರನೇ ಈ ಕಡೆ ಲೆಫ್ಟ್ ಸೈಡ್ ಮೆಟ್ರೋ ಬಂದ್ ಟರ್ನ್ ಆಗುತ್ತೆ ನೋಡಿ ಒಂದು ಪೆಟ್ರೋಲ್ ಪಂಪ್ ಇದೆ ಆದ್ರೆ ಹಿಂಭಾಗದೆಲ್ಲ ಬಹಳ ದೊಡ್ಡ ಗುಂಡಿ ಇತ್ತು ಬಸ್ ಗೆ ಹೋದ್ರೆ ಹಿಂಗ್ ಕಾಣಿಸೋದು ನಮಗೆ ಊರ ಕಡೆಗೆ ಹೋದರೆ ಕನಕಪುರಕ್ಕೆ ಹೋದ್ರೆ ಅಷ್ಟು ದೊಡ್ಡ ಬಂಡೆಗಳಲ್ಲಿ ನೀರು ನಿಂತ್ಕೊಬಿಡ್ತಿತ್ತು ಒಳಗಡೆ ಅಲ್ಲಿ ಹಲ್ವಾರು ನೆಣಗಳ ತಂತಂದು ಇಲ್ಲ ಬಿಸಾಕ್ತಾನೆ ಇರೋರಲ್ಲಿ ಹ್ಞೂ 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 ಆಮೇಲೆ ಸತ್ ನಾಯಿಗಳು ಸತ್ ಹಸುಗಳು ಎಲ್ಲ ಗುಂಡಿ ಒಳಗಡೆನೆ ಯಾವಾಗ ಹೋದರೂ ಅಲ್ಲಿ ವಾಸನೆ ಹೊಡಿದೇ ಇರುವಂಥ ಸಮ ಇದೇ ಟೈಮೇ ಇರಲಿಲ್ಲ ಅಲ್ಲಿ ಯಾಕಂದರೆ ಎಲ್ಲ ಸಿಕ್ಕಾಪಟ್ಟೆ ಹಸುಗಳು ಸಾಕ್ತಿದ್ರಲ್ಲ ತರುವುದು ಹಂಗೆ ತಂದಂಗೆನೇ ಈಗ ಜಟ್ಕ ಗಡಿ ಇಲ್ಲಾ ಬಂದರೋ ಇಲ್ಲ ಯಾವುದೋ ಟೆಂಪಲ್ ಎಲ್ಲಾ ಬಂದರೂ ಒಳಗೂಳಿಸ್ಬಿಡ್ರು ಒಳಗಡೆ ಅದ್ರಗೂ ಅಲ್ಲಿ ಯಾವಾಗಲೂ ಮೇಲ್ಗಡೆ ರಣದ್ಗಳು ಅದ್ದುಗಳಲ್ಲಿ ನಾವು ಕಣ್ಣಾರೆ ನೋಡಿದ್ದೀವಿ ಅಲ್ಲಿ ಆಮೇಲೆ ಅವಾಗೇನು ಆ ಭಾಗದಲ್ಲಿ ಏನು ಮನೆಗಳೇ ಇರಲಿಲ್ಲ ಭಾಳ ಕಮ್ಮಿ ಇತ್ತು ಭಾಳ ಸ್ಕೆಲಿಟನ್ ಟೈಪ್ ಇದ್ದಂಗೆ ಇದಾವೆ ಮನೆಗಳ ಆ ಭಾಗದಲ್ಲಿ ಮತ್ತು ಸುಬ್ರಹ್ಮಣ್ಯಪುರ ಕಡೆ ಹೋಗ್ಬೇಕಾದಾಗ ಸಣ್ಣ 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 ಮನೆಗಳ ಅಲ್ಲಲ್ಲೇ ಹ್ಯಾಮ್ಲೆಟ್ ಥರ ಅದು ಇದು ಮಾಡ್ಕೊಂಡಿದ್ರೆ ಅಷ್ಟೇ ಯಾವುದೇ ಥರವಾದಂಥ ರಿಂಗ್ ರೋಡ್ ಆಗಿ ಯಾವೇನೂ ಇರಲಿಲ್ಲ ಇನ್ಫ್ರಾಸ್ಟ್ರಕ್ಚರು ಹಳ್ಳಿ ಥರನೇ ಇನ್ನೂ ಅಲ್ಲೇ ಕ ಬನಶಂಕರಿ ಸರ್ಕಲ್ಲು ಹಳ್ಳಿ ಥರವೇ ಇತ್ತು ಇನ್ನೂ ಅಲ್ಲಿ ಬಟ್ ಅಲ್ಲಿಗೆ ಬಂದದ್ದು ಏನಾಗ್ತಾ ಇತ್ತು ಅಂತಂದರೆ ಸಾಮಾನ್ಯವಾಗಿ ಅವಾಗ ಅತ್ಯಂತ ಜಾಸ್ತಿ ಸೌದೆ ಬೇಕಾಗಿತ್ತಲ್ಲ ಬೆಂಗಳೂರು ನಗರಕ್ಕೆ ಒಂದು ಸೌದೆಗಳು ಬಸ್ ಬಸ್ಸಲ್ಲಿ ಬಂದರೆ ಅಲ್ಲಿ ಎಲ್ಲ ಹಾಕ್ಸ್ಕೊಬೋದು ಫಸ್ಟ್ ಬಿಡೋರು ಅಲ್ಲಿ ಅದನ್ನ ಯಾಕೆಂದ್ರೆ ಸಿಟಿ ಒಳಗಡೆ ಹೋಗಬೇಕು ತಗೊಂಡು ಹೋಗ್ಬೇಕಾದಾಗ ಅಲ್ಲಿ ಹಿಡ್ಕೊಬಿಡ್ತಾರೆ ಅದೆಲ್ಲ ರಾಮಾಯಣ ಮಾಡ್ತಾರೆ ಅಲ್ಲಿ ಕೂಲಿ ಜಾಸ್ತಿ ಕೇಳ್ತಾರೆ ಅಂತೇಳಿ ಸೌದೆ ಇಳಿಸೋದಕ್ಕೆ ನೂರಾರು ಜನ ಅಲ್ಲಿ ಕಾಯ್ಕೊಂಡು ನಿಂತ್ಕೊಳ್ಳೋರು ಎಲ್ಲಿ ಬನಶಂಕರಿ ಸರ್ಕಲ್ ಹತ್ರ ಬಸ್ ಮೇಲೆ ಕೊಳ್ಳೆಗಾಲದಿಂದ ಬರ್ತಕ್ಕಂಥ ಬಸ್ಗಳ ಮೇಲೆ ನಮ್ಮ ಕಡೆಯಿಂದ ಬರ್ತಕ್ಕಂಥ ಬಸ್ಗಳ ಮೇಲೆ ಮತ್ತು ಈ ಕಡೆ ಎಲ್ಲಾ ಕಡೆಯಿಂದ ತಮಿಳ್ನಾಡು ಬಸ್ಗಳು ಎಲ್ಲ ಬಸ್ಗಳಿಂದ ಸೌದೆಗಳು ಅಲ್ಲೇ ಡಂಪ್ ಆಗುವ ಸೌದೆಗಳೆಲ್ಲ ಬಸ್ಸಲ್ಲೇ ಬರ್ತಿತ್ತು ಬಸ್ ಮೇಲೆ ಟಾಪ್ ಅಲ್ಲಿ ಟಾಪಲ್ಲಿ ಕಟ್ ಮಾಡಿ ಎಲ್ಲ ಇದು ಕಟ್ಟಿ ಕಳಿಸ್ಕೊಡೋರು ಇದು ಅದರದ್ದೊಂದು ದೊಡ್ಡ ಸೌದೆ ಇಳಿಸೋಕೆ ನೂರಾರು ಜನ ಇಲ್ಲಿ ಅಷ್ಟರ ಮಟ್ಟಿಗೆ ಸೌದೆ ಬೇಕಾಗಿತ್ತಲ್ಲ ಬೆಂಗಳೂರು ಸಿಟಿಗೆ ಅವಾಗೇನು ಗ್ಯಾಸ್ ಏನಿರಲಿಲ್ಲ ನೋಡಿ ಕರೆಕ್ಟ್ ಗ್ಯಾಸ್ ಬಂದು ಸಿಕ್ಕಾಪಟ್ಟೆ ಬರ್ತಾ ಇತ್ತು ಇದ್ಲು ಮತ್ತೆ ಸೌದೆ ಆವಾಗ ಅಲ್ಲಿ ಒಂದು ಮರಳು ಸ್ಟ್ಯಾಂಡ್ ಇತ್ತು ಅಲ್ಲಿ ಅದು ಬಹಳ ದೊಡ್ಡ ಮರಳು ಸ್ಟ್ಯಾಂಡ್ ಆ ಕಡೆ ಸೈಡು ಎಲ್ಲ ಬೆಂಗ್ಳೂರ್ಗೆ ಬೇಕಲ್ಲ ಆವಾಗ ತಂದು ಅಲ್ಲೇನೆ ಡಂಪ್ ಮಾಡ್ಕೊಬಿಡು ಮರಳು ಅಲ್ಲಿ ಬಂದು ವ್ಯಾಪಾರ ಆಗ್ತಿತ್ತು ಈ ಭಾಗಕ್ಕೆಲ್ಲ ವ್ಯಾಪಾರ ಮರಳು ಮರಳೆಲ್ಲ ಅಲ್ಲೇ ಕೊಂಡ್ಕೊಳ್ಳುವಂಥದ್ದು ಇರ್ತಿತ್ತು ಅದನ್ನ ಮ್ಯಾನೇಜ್ ಮಾಡೋಕೆ ಹಲವಾರು ಜನ ಇದ್ರು ಹೀಗೆ ಅಮ್ಮ ಬಚನ್ ಬರ್ ಬಂದಾದ ಬಂದಾದಮೇಲೆ ಏನು ಮಾಡೋದು ಕೆಲಸ ಅವರು ಅಪ್ಪ ಇಲ್ಲಿ ಅವ್ರ ಮಾವ ಹೇಳ್ತಾರೆ ನೀನು ಡ್ರೈವರ್ ಆಗಿಬಿಡು ನಿನಗೂ ಬ್ಯಾಡ್ಜ್ ಮಾಡಿಸ್ಕೊಟ್ಬಿಡ್ತೀನಿ ಹುಸ್ರು ಟ್ರೈನಿಂಗ್ ಮಾಡ್ಕೊಬಿಡು ನನ್ನ ಜೊತೆ ಬಾ ನೀನು ಕರ್ಕೊಂಡು ಹೋಗ್ತೀನಿ ಅದರ ಖಾಲಿ ಇದ್ದಾಗ ನಿಂಗೆಲ್ಲ ಕೊಟ್ಟು ಪ್ರಾಕ್ಟೀಸ್ ಮಾಡಿಸ್ತೀನಿ ಅಂತ ಹೇಳ್ತಾರೆ ಯಾಕೋ ಅವ್ನು ಡ್ರೈವಿಂಗೂ ಹೋಗೋದಿಲ್ಲ ಯಾವ ಓ ಇಲ್ಲ ನನಗೆ ಇಷ್ಟ ಇಲ್ಲ ಹಾಗೆ ಹೀಗೆ ಅಂತ ಪಾಪ ಅವನು ಎರಡು ಮೂರು ಸರಿ ಕರ್ಕೊಂಡು ಹೋಗ್ತಾನೆ ಬಾ ನೀನು ಅಂದ್ಬಿಟ್ಟು ಅಂತ ಜನ ಇಲ್ದಿರುವಂಥ ಸಮಯದಲ್ಲಿ ಖಾಲಿ ಅಲ್ಲ ಬೆಂಗಳೂರು ಸಿಟಿಯಾಗ ಕೂತ್ಕೊಂಡು ಪ್ರಾಕ್ಟೀಸ್ ತಗೋ ಅಂತ ಅಂತೇಳಿ ಬಿ ಟಿ ಎಸ್ ಕೊಟ್ಟು ಏನೂ ಆದರೂ ಅವ್ನಿಗೆ ಹಾಕೋಕ್ಕಾಗಲ್ಲ ಕೊನೆಗೆ ಮತ್ತೆ ಅವನು ಒಪ್ಕೊಳ್ಳಲ್ಲ ನಾನು ಡ್ರೈವಿಂಗ್ ಆಗೋದಿಲ್ಲ ಮತ್ತು ಎಗೇನು ಅವ್ರು ಅಪ್ನ ಹತ್ರ ಹೋಗಿ ಏನೋ ಮಾಡಿ ಅವ್ರ ಅಮ್ಮನ ಕನ್ವಿನ್ಸ್ ಮಾಡೋ ಒಂದಷ್ಟು ಕಾಸು ತೊಗೊಂಡು ಬಂದು ಇಲ್ಲಿ ಬಂದಾದಮೇಲೆ ಅವ್ರು ನಾನೊಂದು ಆಟೋ ರಿಕ್ಷಾ ತೊಗೊತೀನಿ ಆಟೋ ರಿಕ್ಷಾ ಓಡಿಸ್ತೀನಿ ನಾನು ಅಂತ ಹೇಳ್ಬಿಟ್ಟು ಒಂದು ಒಂದು ಆಟೋ ರಿಕ್ಷೆ ಬರ್ತಾನಲ್ಲಿ ಹ್ಞೂ ಬಂದಾಗ ಏನಾಗ್ತದೆ ಆಟೋ ರಿಕ್ಷಾ ಎಲ್ಲ ತಗೊಳ್ಳೋಕ್ಕೆ ಅಲ್ಲಿ ಓಡಾಡ್ತಾ ಇರುವಂಥ ಸಮಯದಲ್ಲಿ ಏನಾಗ್ತದೆ ಮರಳ ಸ್ಟ್ಯಾಂಡೆಲ್ಲೊಬ್ಬ ತಿಮ್ಮ ಅಂತಿರ್ತಾನೆ ಅವ್ನು ತಿಮ್ಮ ಏನು ಅಂದರೆ ಮರಳು ಸ್ಟ್ಯಾಂಡ್ ಎಲ್ಲ ಒಂದು ಕಬ್ಜ ಅಂತ ಗೊತ್ತಲ್ಲ ನಿಮಗೆ ಅಂದರೆ ಯಾವ ಲಾರಿ ಬರಬೇಕು ಯಾವ ಲಾರಿ ಯಾವ್ದು ಹಾಕಬೇಕು ಯಾವುದು ಒಳಗಡೆ ಬರಬೇಕು ಯಾವ್ದು ತುಂಬಿಸ್ಬೇಕು ಮರಳು ಸ್ಟ್ಯಾಂಡನ್ನು ಮೇಂಟೈನ್ ಮಾಡುವಂಥದ್ದು ಒಂದು ಪೂರ್ತಿ ಆಮೇಲೆ ಯಾವ್ಯಾವ ಮರುಳು ಸರಿ ಯಾರ್ಯಾರ್ದು ಕಳಿಸ್ಕೊಡು ಗಿರಾಕಿಗಳು ಬಂದರೆ ಇದೆಲ್ಲ ಒಳ್ಳೆ ಕಾಸು ಬರ್ತಿತ್ತು ಅವನಿಗೆ ಅವನು ಅಲ್ಲಿ ಬಂದು ಬಂದು ಇಲ್ಲ ಓಡಾಡ್ತಾ ಇರ್ಬೇಕಾದಾಗ ಅಮಾನುಲ್ಲ ಬಜೆನ ತಿಮ್ಮನ್ನು ಪರಿಚಯ ಮಾಡ್ಕೊಂಬಿಡ್ತಾನೆ ಅವನು ಅಲ್ಲಿ ಅವಾಗ ಒಂದು ಅವ್ನಿಗೆ ಅಲ್ಲಿ ಬಂದು ಉಳ್ಕೊಳ್ಳೋಕೆ ಅವ್ನ ಜೊತೆ ಇರೋದಕ್ಕೆ ಮತ್ತು ಊಟಕ್ಕೆ ಗೀಟಕ್ಕೆ ತೊಂದರೆ ಆಗಲ್ಲ ತಿಮ್ಮನಿಗೂ ಆಸೆ ಆಯ್ತದ ಅವನಲ್ಲಿ ಬಚ್ಚಿಂದು ನೇಚರು ಇಬ್ರು ಭಾಳ ಕ್ಲೋಸ್ ಫ್ರೆಂಡ್ ಅಲ್ಲಿ ಅವರಿಬ್ರು ಏನು ಒಬ್ಬರು ಬಿಟ್ಟರು ಒಬ್ರು ಇರಲ್ಲರಲ್ಲಿ ಆ ಮಟ್ಟಕ್ಕೆ ಫ್ರೆಂಡ್ಶಿಪ್ ಆಗಿಬಿಡ್ತದೆ ತಿಮ್ಮನು ಮತ್ತು ಇವರೆಲ್ಲ ಅಲ್ಲಿ ಆವಾಗ ಇವನೇನು ಮಾಡ್ತಾನೆ ಹಿಂಗೆ ಹಿಂಗೆ ಏನು ಮಾಡ್ತೀನಿ ಅಂತೇಳಿ ಹಿಂಗೆ ನಾನು ಏನೂ ಇಲ್ಲ ಊರಿಂದ ಬಂದಿದ್ದೀನಿ ಏನಾದರೂ ಮಾಡಬೇಕು ಇಲ್ಲ ಆಟೋ ರಿಕ್ಷಾ ಏನಾದರೂ ಕಲಿತೀನಿ ಆಟೋ ರಿಕ್ಷಾ ತೊಗೊಂಡು ಹಾಗೆ ಆಯಿತು ಅಂದ್ಬಿಟ್ಟು ಅವನು ಹೇಳ್ತಾ ಇರ್ತಾನೆ ಆಯಿತು ಮಾಡು ನೀನು ಆಟೋ ರಿಕ್ಷಾ ಓಡಿಸು ಅಂತೆಲ್ಲ ಹೇಳಿದಾಗ ನಾನು ಹೀಗೆ ಮಾಡ್ಕೊಂಡಾದ್ಮೇಲೆ ಒಂದು ಆಟೋ ರಿಕ್ಷಾನ ತೊಗೊಂಡು ಪರ್ಚೇಸ್ ಮಾಡ್ಕೊಂಡು ತಗೊಬರ್ತಾರೆ ಅವ್ರ ಮಾವನೇ ಹೋಗ್ತಾನೆ ಒಂದು ಅದನ್ನು ಸಾಲದಲ್ಲಿ ಒಂದು ಏಳು ಸಾವಿರ ರೂಪಾಯಿ ಕೊಟ್ಟು ಇನ್ನೊಂದು ಸ ಉಳಿಸ್ಕೊಂಡು ಬರ್ತಾರೆ ಬಂದಾದ ಮೇಲೆ ಓಡಿಸ್ತಾ ಇರ್ತಾನೆ ಅಲ್ಲಿ ಇಲ್ಲಿ ಬರೋದು ಅಲ್ಲಿ ಬನಶಂಕರಿ ಹತ್ರ ನಿಂತ್ಕೊಳ್ಳೋದು ಅಂತೇಳಿ ಆಟೋ ರಿಕ್ಷಾ ಡ್ರೈವರಾಗಿ ಓಡಿಸ್ಕೊಂಡು ಮಾಡ್ತಾ ಇರುವಂಥ ಸಮಯದಲ್ಲಿ ಏನಾಗುತ್ತೆ ಸಾಲ ಇರ್ತದಲ್ಲ ಸಾಲ ನಾವು ಒಂದಷ್ಟು ಸ್ವಲ್ಪ ಕಟ್ಟುಕಾಗೋದಿಲ್ಲ ಆಗ ಒಂದು ಒಂದು ತಿಂಗಳು ಎರಡು ತಿಂಗಳು ನಿಲ್ಲಿಸ್ಕೊಬಿಡ್ತಾನೆ ಎರಡು ಮೂರು ತಿಂಗಳು ನಿಲ್ಲಿಸ್ಬಿಡ್ತಾನೆ ಅಲ್ಲೇನು ಎರಡು ತಿಂಗಳು ನಿಲ್ಲಿಸ್ಬಿಟ್ರೆ ಅವನು ಆಟೋ ರಿಕ್ಷಾ ತೊಗೊಬಿಡ್ಬೋದು ಅಂತ ಕಂಡೀಷನ್ ಅಗ್ರಿಮೆಂಟಲ್ಲಿ ಬರ್ಸ್ಕೊಬಿಟ್ಟಿರ್ತಾರೆ ಅದು ಯಾರ್ದು ಅಂತ ಅಂದರೆ ಒಂಥರ ಅದು ಪಾರ್ವತಿಪುರದ ಕಾನ್ಸ್ಟಿಟ್ಯೂಷನ್ ಅದು ಅವ್ರದೇ ಒಂದು ಕಾನ್ಸ್ಟಿಟ್ಯೂಷನ್ ಇದೆ ಪಾರ್ವತಿಪುರದ ಫೈನಾನ್ಸ್ ಕಾನ್ಸ್ಟಿಟ್ಯೂಷನ್ ಸಪರೇಷ್ ಸಪ್ರೇಟ್ ಇದೆ ಅವ್ರದೇ ಕೋರ್ಟ್ ಇದೆ ಆಮೇಲೆ ಅವ್ರದೇ ಶೆಲ್ಗಳಿದೆ ಆಮೇಲೆ ಅವ್ರದೇ ಶಿಕ್ಷೆಗಳ ಪದ್ಧತಿ ಇದೆ ಎಲ್ಲಾ ಇದೆ ಆಗ ಇತ್ತು ಈಗ ಸ್ವಲ್ಪ ಎಲ್ಲ ಅದೆಲ್ಲ ಮಾಡರ್ನೈಸ್ ಆಗಿ ಬೇರೆ ಬೇರೆ ರೂಪಕ್ಕೆ ಆಗೋಗ್ಬಿಟ್ಟಿದೆ ಪಾರ್ವತಿಪುರ ನಮ್ಮ ಸಜ್ಜರಾವ್ ಸರ್ಕಲ್ ಆದ್ಮೇಲೆ ಬರುತ್ತೆ ನೋಡಿ ಎರಗಡೆ ಸೈಡ್ ಅದೇ ಪಾರ್ವತಿಪುರ ಈಗ ಟೂ ವೀಲರ್ ಗಳು ಉದ್ದಕ್ಕೂ ನಿಂತಿರ್ತಾವೆ ನೂರಾರು ಬಸ್ ಲೆಫ್ಟ್ ಟು ರೈಟ್ ಅಲ್ಲಿ ಅವೆಲ್ಲ ಸಾಲ ಕೊಟ್ಟು ಕೊಡದೇವ್ರು ಕಿತ್ ಕುತ್ಕೊಂಡಿರುವವು ಈಗಲೂ ನಿಂತಿರ್ತಾವೆ ನೂರಾರು ಟೂ ವೀಲರ್ಗಳಲ್ಲಿ ಮೊದಲು ಭಾಳ ತುಂಬ ಇತ್ತಾಗ ಭಾಳ ಯೂಜ್ ಫೈನಾನ್ಸ್ಗಳು ಮಾಡ್ತಾ ಇದ್ರು ಎಲ್ಲ ಈ ಥರದಕ್ಕೆಲ್ಲ ಆಟೋ ರಿಕ್ಷಾಗಳೆ ಬೇಕೇ ಬೇಕಾಗಿತ್ತಲ್ಲ ಆಗ ಅವಾಗ ತುಂಬ ಆಟೋ ರಿಕ್ಷಾಗಳುಗಳು ನಿಂತ್ಕೋವಲ್ಲ ಅವರೇ ಸೇಲ್ ಮಾಡ್ತಿದ್ರು ಅವರೇ ಸೇಲ್ ಮಾಡಿ ಅವರು ಅದೇ ಎಲ್ಲ ಡಾಕ್ಯುಮೆಂಟ್ ಅವ್ರ ಹೆಸರಿಗಿರ್ತಿತ್ತಲ್ಲ ಕೊಡಲಿಲ್ಲ ಅಂದರೆ ಎರಡು ತಿಂಗಳಂದ್ರೆ ಆಟೋ ಇತ್ಕೊಂಬ್ಬಿಟ್ಟು ಮಾರ್ಬಿಡ್ರು ಮತ್ತು ವಾಪಸ್ಸು ಅವ್ನು ಎಷ್ಟು ಕೊಟ್ಟಿದ್ದೆ ವಾಪಸ್ಸಿಲ್ಲ ಕಂಡೀಷನ್ ಹೆಂಗೆ ಎರಡು ತಿಂಗಳು ಕಟ್ಟಿಲ್ಲ ಅಂದರೆ ಆಟೋ ರಿಕ್ಷಾ ವಾಪಸ್ಸು ಎಲ್ಲ ವಾಪಸ್ ಬಂದ್ಬಿಡ್ತದೆ ಅವ್ರು ಮಾಡ್ಕೊಬಿಡೋರು ಕಿತ್ಕೊ ಯಾಕಂದರೆ ಡಾಕ್ಯುಮೆಂಟ್ ಇವರ ಇರ್ತಿತ್ತಲ್ಲ ಅವ್ನಿಗೇನು ಅಧಿಕಾರ ಇರ್ತಿರಲಿಲ್ಲ ಈ ಥರ ಎತ್ ಕಿತ್ಕೊಂಡು ಎತ್ಕೊಂಡು ಹೋಗ್ಬಿಡ್ತಾರೆ ಇವನಿಗೆ ಬಂದು ಬಂಡೆ ಬನಶಂಕರಿ ಬಂಡೆ ತಲೆ ಮೇಲೆ ಬಿದ್ದಂಗೆ ಆಗ್ಬಿಡ್ತದೆ ಬಚ್ಚನಿಗೆ ಏನು ಹಿಂಗಾಗೋಗ್ಬಿಡ್ತಲ್ಲ ಏನು ನಮ್ಮ ಮನೆ ಬರ ಈ ಥರ ಆಗೋಯ್ತು ಏನು ಮಾಡೋದು ಇವಾಗ ನಾನು ಇದ್ದುದೂ ಹಿಂಗೆ ಕಿತ್ಕೊಂಡು ಹೋದ್ರಲ್ಲ ಬದುಕೋದು ಹಿಂಗೆ ಹೇಗೆ ಹಾಗೆ ಹೀಗೆ ಅಂತೇಳಿ ಅಂತ ಆವಾಗ ತಿಮ್ಮನ ಹತ್ರ ಹೇಳ್ತಾನೆ ತಿಮ್ಮ ಏನೂ ಮಾಡೋದು ಹಿಂಗೆ ಆಗೋಯ್ತು ಕಿತ್ಕೊಂಡು ಹೊರಟೋಗ್ಬಿಟ್ಟವ್ರಲ್ಲ ಈಗ ಹೌದು ನಾನು ಒಂದು ತಿಂಗ್ಳು ಎರಡು ತಿಂಗ್ಳು ಕಡಲಿಲ್ಲ ಏನು ರಿಪೇರಿಗೆ ಗೊತ್ತಲ್ಲ ನೀನು ನಾನೇ ರಿಪೇರಿಗೆ ಸಿಕ್ಕಾಪಟ್ಟೆ ರಿಪೇರಿಗೆ ಬಂದುಬಿಡ್ತು ಅದೆಲ್ಲ ರಿಪೇರಿ ಮಾಡಿಸ್ಕೊಳ್ಳೋದ್ರಲ್ಲೇ ಅವ್ನಿಗೆ ಕಂತು ಕಟ್ಟಕ್ಕೆ ಆಗದೆ ಏನು ಮಾಡೋದು ಅಂತ ಹೌದು ಹೌದಲ್ಲ ನೀನು ಎಲ್ಲ ಕರೆಕ್ಟಾಗೆ ಓಡಿಸ್ತಾ ಇದ್ದಲ್ಲ ಆಯಿತು ಒಂದು ಕೆಲಸ ಮಾಡುವಂಥೇಳ್ಬಿಟ್ಟು ಏನು ಮಾಡ್ತಾನೆ ಒಬ್ಬ ಸರ್ದಾರನ್ನೊಬ್ಬನು ಪರಿಚಯ ಮಾಡಿಕೊಡ್ತಾನೆ ಅವನಿಗೆ ಇವು ಯಾರು ತಿಮ್ಮ ನೋಡು ಇವನು ಸರ್ದಾರ್ನ ಹತ್ರ ಹೋಗು ಸರ್ದಾರು ನಿನಗೆ ಸಹಾಯ ಮಾಡ್ತಾನೆ ಅವನು ಇವ್ನಿಗೆಲ್ಲ ತುಂಬ ಜನ ಕಾಂಟ್ಯಾಕ್ಟ್ ಇದ್ದಾರೆ ಸರ್ದಾರ್ಗೆ ಹೇಳ್ಬಿಟ್ಟು ನೋಡಿ ಏನಾದರೂ ಸಹಾಯ ಮಾಡು ಅಂತ ಹೇಳ್ಬಿಟ್ಟು ತಿಮ್ಮ ಇವ್ನಿಗೆ ಹೇಳ್ತಾನೆ ಆವಾಗ ಇವನ್ ಕೇಳ್ತಾನೆ ಸರ್ದಾರು ಸರ್ದಾರ್ ಏನು ಮಾಡ್ತಾರೆ ಇವ್ನ ಕರ್ಕೊಂಡು ಬಂದು ಇಲ್ಲೇ ನಮ್ಮ ವಿಜಯ ಹೈಸ್ಕೂಲ್ ಬರುತ್ತೆ ನೋಡಿ ಕಾಲೇಜು ಅಲ್ಲಿ ಅಲ್ಲಿ ಹಿಂದ್ಗಡೆ ಡೈನಮೈಟ್ ನಜೀರ್ ಅಂತ ಇರ್ತಾನೆ ಒಬ್ಬ ಅವನತ್ರ ಕರ್ಕ ಬರ್ತಾನೆ ಕರ್ಕ ಬಂದಾದ್ಮೇಲೆ ಹೇಳ್ತಾರೆ ಹಿಂಗೆ ಹಿಂಗೆ ಇವನು ಅಮಾನುಲ್ಲಾ ಬಚ್ಚನ್ ಅಂತ ಅಮಾನುಲ್ಲಾ ಅಂತ ಇವನು ಬ ಇವನು ಬಚ್ಚನ್ ಅಂತ ಅಂದರೆ ಎತ್ತರ ಇದನ್ನೆಲ್ಲ ಬಚನ್ ಬಚನ್ ಅಂತ ಕರೀತಾರೆ ಕರ್ಕ ಇದ್ರೆ ಅವನು ಪಾಪ ಆಟೋ ರಿಕ್ಷಾ ಕಿತ್ಕೊಬಿಟ್ಟಿದ್ದಾರೆ ಏನೋ ಒಂಚೂರು ಸಹಾಯ ಮಾಡಿ ಏನೋ ಎರಡು ತಿಂಗಳು ಕಟ್ಟಿರಲಿಲ್ಲ ಅಂತ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಂತ ಎಲ್ಲಿದ್ದೀಯ ಏನೋ ಆಯಿತು ನಾಳೆ ಬಾ ಅಂದ್ಬಿಟ್ಟು ಅವನ್ನ ಕಳಿಸ್ಬಿಡ್ತಾರೆ ಯಾರು ಡೈನಮೆಟ್ ನಜೀರು ಡೈನಮೆಟ್ ನಜೀರ್ ಡೈನಮೆಟ್ ನಜೀರು ಮತ್ತು ಸರ್ದಾರ್ ಎಲ್ಲ ಇವರೆಲ್ಲ ವರ್ಲ್ಡ್ ಲಿಂಕ್ ಇರೋರ ಅಥವಾ ಸುಮ್ಮನೆ ಇದೆ ಸರ್ದಾರ್ಗೆ ಲಿಂಕ್ ಇಲ್ಲ ಸರ್ದಾರ್ ಕಾಂಟ್ಯಾಕ್ಟು ತುಂಬ ಅಂಡರ್ವರ್ಲ್ಡ್ ಇಲ್ಲ ಬಟ್ ಅಂಡರ್ವಲ್ಡ್ ಕಾಂಟ್ಯಾಕ್ಟ್ ಇರ್ತಕ್ಕಂಥವು ಮೇಯ್ನ್ ಡೈನಮೆಂಡ್ ನಝೀರು ಇವನಿಗೆ ಡೈರೆಕ್ಟಾಗಿ ಡ್ಯಾನಿಯಲ್ ಪರಿಚಯ ಇದ್ದಾನೆ ಸ್ಯಾಮ್ಸನ್ ಪರಿಚಯ ಇದ್ದಾನೆ ಇವರೆಲ್ಲ ಕೊತ್ವಾಲನ್ ಲೆಫ್ಟಿನೆಂಟ್ಗಳಲ್ವಾ ಇವರು ಓಹೋ ಓಕೆ ಓಕೆ ಪೂರ್ತಿ ಟೋಟಲಿ ಆಮೇಲೆ ಇವರು ಹೇಳ್ತಾರೆ ಹೇಳ್ಬಿಟ್ಟು ಆದಮೇಲೆ ಆಯಿತು ಅಂದ್ಬಿಟ್ಟು ನಾಳೆ ಬಾ ಅಂತ ಬಂದ್ಬಿಡೋಗು ಅಂತ ಹೇಳ್ಬಿಟ್ಟು ಕಳಿಸಿ ಅಲ್ಲಿ ಕಳಿಸ್ತಾರೆ ನೀನು ನಾಳೆ ಬಾ ಹತ್ತು ಗಂಟೆಗೆ ಅಂದ್ಬಿಟ್ಟು ಹೇಳ್ಬಿಟ್ಟು ಕಳಿಸ್ಬಿಟ್ಟು ಆದಮೇಲೆ ಬಚನ್ ಬರ್ತಾನೆ ಬಂದೆಲ್ಲ ಆಯ್ತು ಅಲ್ಲಿ ಕೂತ್ಕೊಂಡಿರ್ತಾರೆ ಕೂತ್ಕೊಂಡಾದ್ಮೇಲೆ ಏನಾಗೋಯ್ತದೆ ಅಲ್ಲಿ ಆ ಕಡೆ ಪಾರ್ವತಿಪುರದ ಈಗ ಮನ್ಶೇಗಿಗ್ ಬರ್ತಾನ ನಾಳೆ ಬಾ ಅಂತ ಹೇಳಿ ಕಳ್ಸಿ ಬಿಡ್ತಾನೆ ಅವ್ನು ನಾಳೆ ಬಾ ನಾಳೆ ಬಂದ್ರೆ ಏನಾದ್ರು ಮಾಡೋಣ ನಾ ಮಾಡ್ತೀವಿ ಅನ್ಬಿಟ್ಟು ಆಮೇಲೆ ಎಲ್ಲ ಲೋಗು ಇರ್ತಾರೆ ಅಲ್ಲೆಲ್ಲ ಇರ್ಕೊಂಡು ಪುನಃ ನಾಳೆ ಬೆಳಗ್ಗೆ ಅವ್ನು ವಾಪಸ್ ಬರ್ತಾನೆ ದೊಡ್ಡ ಡೈನಾಮಿಕ್ನ ಸೀರೆ ಏನು ಮಾಡ್ತಾನೆ ಆಯಿತು ಬಾ ಏನೆಲ್ಲ ಕೇಳ್ಕೊಂಡು ಏನು ಮಾಡ್ತಾನೆ ಅವನೊಂದು ಎಚ್ ಡಿ ಮೋಟ್ರ್ ಸೈಕಲ್ ಇರ್ತದೆ ಹಾಗೆಲ್ಲ ಗೊತ್ತಲ್ಲ ಎಚ್ ಡಿ ಅಂದರೆ ಸಖತ್ತು ಸ್ಟೈಲು ಅವೆಲ್ಲ ಇರ್ತದಲ್ಲ ಅದು ಕೂರಿಸ್ಕೊಂಡು ಅಂದ್ಬಿಟ್ಟು ಸ್ಟ್ರೇಟಾಗಿ ಡಬಲ್ ರೋಡ್ಗೆ ಹೋಗ್ತಾನೆ ಡಬಲ್ ರೋಡ್ಗೆ ಹೋಗ್ತಾ ಇರ್ಬೇಕಾದಾಗ ಆ ಕಡೆಯಿಂದ ಜಿಮ್ ಮುಗಿಸ್ಕೊಂಡು ಜಿಮ್ಮಲ್ಲಿ ಕಿಟ್ಟೆಲ್ಲ ತಗೊಳ್ಕೊಂಡು ಇವನು ಬರ್ತಾ ಇರ್ತಾನೆ ಬಂದ ತಕ್ಷಣನೇ ಅಲ್ಲಿ ನಿಂತ್ಕೊಡ್ತಾನೆ ವಿಜಯ ಬ್ಯಾಂಕ್ ಅಂತ ಬಂದು ಕಾರ್ನರ್ ಇದೆ ಅಲ್ಲಿ ಬಂದು ನಿಲ್ಸ್ಕೊಡ್ತಾನೆ ಮಾತು ಹೇಳ್ತಾನೆ ಮಾತಾಡ್ತಾ ಯಾರು ಇವನು ಅಂತ ಕೇಳ್ತಾನೆ ಹಿಂಗೆ ಹಿಂಗೆ ಇವನು ಬಚಾನಂದ್ಬಿಟ್ಟು ಅಮಾನುಲ್ಲ ಅಂತ ನೋಡಿ ಪಾರ್ವತಿಪುರದವರು ಹಿಂಗೆ ಕಿತ್ಕೊಂಡು ಹೋಗ್ಬಿಟ್ಟು ಅವ್ರಿ ಅವ್ನು ಗಾಡಿನ ಎರಡು ಕಂತೆನೋ ಕಟ್ಟಬೇಕಾಗಿತ್ತಂತೆ ಸ್ವಲ್ಪ ಸಹಾಯ ಮಾಡಬೇಕಲ್ಲ ಅಂತ ಕೇಳ್ಕೊತಾನೆ ಹೌದಾ ಏನು ಕೇ ಯಾಕೆ ಕಟ್ಟಲಿಲ್ಲ ನೀನು ಹಿಂಗೆ ಹೀಗೆ ರಿಪೇರಿಗೆ ಬಂದುಬಿಡ್ತು ಹಿಂಗೆಲ್ಲ ನನ್ನದು ಆ ಕಾರಣ ಕಟ್ಟಲಿಲ್ಲ ನಾನು ಆಕೆ ಅದರಿಂದ ದಯಮಾಡಿ ಈ ಥರ ಏನಾದರೂ ಸಹಾಯ ಮಾಡಿ ನನಗೆ ಅಂತ ಕೇಳ್ಕೊಳ್ತಾನೆ ಹಾಂ ಆಯಿತು ನಾಳೆ ಬನ್ನಿ ಅಂತ ಹೇಳ್ಬಿಟ್ಟು ಇವನು ಕಳಿಸ್ಬಿಡ್ತಾನೆ ಅವನಿಗೆ ಡೈ ಅವನು ಡೈನಾಮೆಂಟ್ ನಸೀರ್ ನೀನು ಹೋಗು ಅಂತ ಹೇಳ್ಬಿಟ್ಟು ಡೈನಾಮೆಂಟ್ನ ಸೀರೆ ಒಂದು ಹತ್ತು ರೂಪಾಯಿ ತೆಗೆದುಬಿಟ್ಟು ಕಾಸಿಲ್ಲ ತಗೋ ನಿನಗೆ ಅಂತ ಹೇಳ್ಬಿಟ್ಟು ಕಾಸು ಕೊಟ್ಟು ಕಳಿಸ್ತಾನೆ ಇವಿಗೆ ಅಮ್ಮನ ಇವನು ಬಜ ಅಮ್ಮನವನಿಗೆ ಹತ್ತು ರೂಪಾಯಿ ಕೊಟ್ಟು ಹೋಗಿ ನೀನು ಊಟ ಮಾಡಿಕೊಂಡು ಅಂತೇಳ್ಬಿಟ್ಟು ಕೊಟ್ಬಿಡ್ತಾನೆ ಅವ್ನು ಮೇಲೆ ಏನಾಗುತ್ತೆ ಅಲ್ಲಿ ಬಂದು ಹೇಳ್ತಾನೆ ತಿಮ್ಮಂಗೆಲ್ಲ ಹಿಂಗೆ ಆಯಿತು ನಾಳೆ ಎಲ್ಲ ಇವರು ಯಾರು ಡ್ಯಾನಿಯಲ್ ಅಂತ ಅಂದ್ಬಿಟ್ಟು ಏನು ಸಖತ್ತಾಗಿ ಇವರು ಇದ್ದಾರೆ ಅವರು ಎಲ್ಲ ಹೇಳಿದ್ರು ನಾಳೆ ನಾನು ಕರ್ಕೊಂಡು ಹೋಗ್ತೀನಿ ಇಲ್ಲಿ ಬಾ ಅಂತ ಹೇಳ್ಬಿಟ್ಟು ಅಂತ ಅಂತ ತಿಮ್ಮನ್ಗೆಲ್ಲ ಹೇಳ್ಕೊಂಡು ಸಾಯಂಕಾಲ ಎಲ್ಲ ಅಲ್ಲಿ ಇದಾದ್ಮೇಲೆ ಏನಾಗ್ತಾ ಸಾಯಂಕಾಲ ಅಲ್ಲೊಂದು ಊಟಕ್ಕೆ ಹೋಗ್ತಾರಲ್ಲ ಅಲ್ಲೇನೆ ಸರ್ಕಲ್ ಅಲ್ಲಿ ತಿಮ್ಮ ಮತ್ತು ಬಚ್ಚನ್ ಎಲ್ಲ ಅಲ್ಲಿ ಹೋದಾಗ ಏನಾಗುತ್ತೆ ಇಲ್ಲ ಕೊತ್ವಾದು ಕೊತ್ವಾಲ ಡೈರೆಕ್ಟ್ ಲಿಂಕ್ ಅವರೆಲ್ಲ ಸ್ಯಾಮ್ಸನು ಇವರೆಲ್ಲ ಬಹಳ ಹತ್ರ ಅವರು ಆಮೇಲೆ ಏನಾಗುತ್ತೆ ಏನು ಹಿಂಗೆ ಆಗೋಯ್ತಲ್ಲ ಪರಿಸ್ಥಿತಿ ಅಂದರೆ ಡ್ಯಾನಿಯಲ್ ಅಂದರೆ ಅವಾಗ ಒಂದು ಒಂದು ಲೆವೆಲ್ ಇದ್ದಾಗ ಓಕೆ ಅಂದರೆ ಹೆಸರು ಡ್ಯಾನಿಯಲ್ಲು ಮತ್ತು ಸ್ಯಾಮ್ಸನ್ ಅಂತ ಅಂದರೆ ಭಾಳ ನಾಜುಕಾಗಿ ಇವರೆಲ್ಲ ಇವರು ತುಂಬ ಚೆನ್ನಾಗೆ ಮ್ಯಾನೇಜ್ ಮಾಡುವಂಥದ್ದು ಕೆಪಾಸಿಟಿ ಅವ್ರಿಗಿತ್ತು ಅಂದರೆ ದೇ ಆರ್ ವೆರಿ ವೆಲ್ ವರ್ಸ್ ಒಂಥರ ಏನು ಅಗ್ನಿಶ್ ಇದ್ದ ಆ ಕಡೆಗೆ ಬಂದಾಗ ಹೆಂಗಿದ್ದು ಆ ಥರ ಆಗಲೇ ಆಗಿಬಿಟ್ಟಿದ್ರು ಅವರು ಊಟಕ್ಕೆ ಊಟಕ್ಕೆ ಅಂತ ನೀವು ಸಂಜೆ ಅಲ್ಲಿಗೆ ಹೋದ್ರು ಇವರೆಲ್ಲ ಒಂದು ನಾಲ್ಕೈದು ಜನ ಅಲ್ಲಿ ಬಂದು ಬನಶಂಕರಿ ಸರ್ಕಲ್ ಅಲ್ಲಿ ಅವಾಗ ಸಾಯಂಕಾಲ ಊಟಕ್ಕೆ ಹೋಗ್ತಾರೆ ತಿಮ್ಮ ಕರ್ಕೊಂಡು ಹೋಗ್ತಾನೆ ಬನ್ನಿ ಅಂದ್ಬಿಟ್ಟು ಅಂತ ಅಲ್ಲಿ ಊಟ ಮಾಡ್ತಾ ಇರ್ಬೇಕಾದಾಗ ಏನಾಗುತ್ತೆ ಅಲ್ಲಿ ಒಂದು ಎದುರುಗಡೆ ಈ ಕಡೆ ಸೈಡು ಕೈಗಾಡಿನಲ್ಲಿ ಏನು ಯಾರು ತಿಂತ ಇದ್ದೋರು ಗಲಾಟೆ ಮಾಡ್ಕೊಳ್ತಾ ಇರ್ತಾರೆ ಅಲ್ಲಿ ಗಲಾಟೆ ಮಾಡ್ಕೊಳ್ತಾ ಇರ್ಬೇಕಾದಾಗ ಅಲ್ಲಿ ಒಬ್ಬ ಕೊರ್ಚರ್ ಶಿವ ಅಂತಿರ್ತಾನೆ ಕೊರ್ಚರ್ ಶಿವ ಅವನು ಆ ಬನ್ಶಂಕರಿ ಸ್ಲಮ್ ಇದು ಇದಿದೆ ನೋಡಿ ಏನು ಸ್ಮಶಾನ ಆ ಸ್ಮಶಾನದಲ್ಲಿ ಮ್ಯಾನೇಜ್ ಮಾಡಿ ಅವನು ಓಕೆ ಓಕೆ ಅಲ್ಲಿ ಬರುವ ಎಣಗಳು ಮತ್ತು ಎಲ್ಲೆಲ್ಲಿ ಲೂತಾಕ್ಸ್ಬೇಕು ಏನು ಮಾಡಬೇಕು ಹೇಗೆ ಏನು ಅಂತೇಳಿ ಅಂತ ಮ್ಯಾನೇಜ್ಮೆಂಟು ಸಣ್ಣ ಪುಟ್ಟ ಅಲ್ಲಿ ಹೋದಾಗ ಒಂಚೂರು ಕಾಸು ಸಿಗ್ತದೆ ಯಾರು ಕೊಡ್ತಾರೆ ಒಂದು ಸ್ಮಶಾನ ನಂಬ್ಕೊಂಡು ಬದುಕ್ತಕ್ಕಂಥವ್ನು ಅವನು 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 ಮತ್ತು ಒಂದಷ್ಟು ಜನ ಅಲ್ಲಿರ್ತಾರೆ ಬರೀ ಸ್ಮಶಾನದ ಹತ್ರ ಒಬ್ಬ ಮಂಕ್ರಿ ಸೀನ ಅಂತಿರ್ತಾನೆ ಆಮೇಲೆ ಇನ್ನೊಬ್ಬ ರಾಮ ಅಂತಿರ್ತಾನೆ ಇವರೆಲ್ಲ ಒಟ್ಕೋಗಲ್ಲಿ ಮಾಡಬೇಕಾದಾಗ ಗಲಾಟೆ ಮಾಡ್ಕೊಬಿಡ್ತಾರೆ ಹೊಡೆದಾಟ ಮಾಡ್ಕೊಬಿಡ್ತಾರೆ ಅಲ್ಲಿ ಒಳಗಡೆ ಗಲಾಟೆ ಮಾಡ್ತಾ ಇರ್ಬೇಕಾದಾಗ ಇದು ಗಾಡಿ ಎಲ್ಲ ಬೆಳೆಸ್ಬಿಡ್ತಾರೆ ಅದು ಯಾಕೆ ಯಾರು ಏನು ಯಾತಕ್ಕೆ ಗಲಾಟೆ ಆಯಿತು ಅಂತ ಯಾರಿಗೂ ಗೊತ್ತೇ ಇಲ್ಲ ಇವ್ನು ಏನು ಇದಾದ ತಕ್ಷಣ ನೀವು ಮಾಡ್ಕೊಂಡಿರ್ತಾನೆ ಎಲ್ಲ ಕಬಾಬ್ ಕಿಬಾಬ್ ಎಲ್ಲ ತಿಂತ ಕುಂತಿರ್ತಾರಲ್ಲ ಬಿದ್ದೋಗ್ಬಿಡ್ತದೆ ಎಲ್ಲ ಅಷ್ಟೊತ್ತಿಗೆ ಇವರು ಬೀಟ್ ಪೊಲೀಸವ್ರು ಬರ್ತಾಯಿರ್ತಾರಲ್ಲ ಹಿಡ್ಕೊಬಿಡ್ತಾರೆ ಎಲ್ಲರೂ ಇಡ್ಕೊಂಡು ಇವರು ಓಡ್ಬರ್ತಾರೆ ಒಳಗಡೆಯಿಂದ ತಿಮ್ಮನು ಮತ್ತೆ ಇವರೆಲ್ಲ ಬರ್ತಾರೆ ಬಚ್ಚನ ಎಲ್ಲ ಬರ್ತಾರೆ ಇವ್ರಿಬ್ರು ಅಷ್ಟೊತ್ತಿಗೆ ಗಲಾಟೆ ಮಾಡ್ತಾ ಇರ್ಬೇಕಾದಾಗ ಪೊಲೀಸರು ಬರ್ತಿದ್ರಲ್ಲ ಇವನು ಏನಪ್ಪ ನೋಡಿದ್ರೆ ಹೆಂಗಪ್ಪ ರಾಮಾಯಣ ಅಂತ ಅನ್ಬಿಟ್ಟಿದೆ ಏನ್ ಮಾಡ್ತಾನೆ ಇವನೇನ್ ಗಲಾಟೆ ಇಲ್ಲಿರ್ಲಿಲ್ಲ ಕೊರ್ಚರ್ ಶಿವ ಸ್ಯಾಂಡಲ್ಗೆ ಹೋಗ್ಬಿಟ್ಟಿರ್ತಾನೆ ಅಷ್ಟೊತ್ತೆಲ್ಲಾ ಬಂದ ಇವ್ರು ಏನ್ ಏನು ಅಂತ ಬಂದು ಬಂದ ಇವ್ನ ಹಿಡ್ಕೊಂಡೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬಿಡ್ತಾರೆ ಬಚನು ಆಮೇಲೆ ಮಂಕ್ರೀಸಿನ ಆಮೇಲೆ ಇವನು ರಾಮ ಎಲ್ಲರನ್ನೂ ತಗೊಂಡು ಎತ್ತಕೊಂಡು ಹೋಗ್ಬಿಡ್ತಾರೆ ಅಲ್ಲಿ ತಗೊಂಡೋಗಿ ಕೂರಿಸಿ ಆಯ್ತು ಗಲಾಟೆ ಏನಾಯಿತು ಏನು ಏನು ರೋಡಿಸಮ್ ಮಾಡ್ತೀರಾ ನೀವೆಲ್ಲ ಹಿಂಗೆ ಯಾಕೆ ಅವ್ನು ಗಾಡಿಯಲ್ಲೇ ಹಾಕೊಡೋದಕ್ಕಾದ್ರೆ ಈಗ ಎಂತೆಲ್ಲ ವಿಚಾರಣೆ ಮಾಡ್ಕೊಂಡು ಬಿಡಲ್ಲ ನಿಮ್ಮ ಜೈಲಿಗೆ ಕಳಿಸ್ತೀವಿ ಅಂತ ಕೂತ್ಕೊಂಡಿರ್ತಾರೆ ರಾತ್ರಿ ಎಲ್ಲ ಅಲ್ಲೇ ಕುಡಾಕ ಬಿಡ್ತಾರೆ ಈಗ ಕುಡಾಕೊಂಡಾದ್ಮೇಲೆ ನಿಮಗೆ ಜೈಲಿಗೆ ಕಳಿಸ್ತೀವಿ ನಾಳೆ ಬಂದ್ಬಿಟ್ಟು ಅಂತೆಲ್ಲ ಅವ್ರಿಗೆ ಹೇಳ್ಬಿಡ್ತಾರಲ್ಲ ಇವ್ನ ನಾಳೆ ಹೋಗಬೇಕಲ್ಲ ಡ್ಯಾನಿಯಲ್ ಕರೆದ್ಬಿಟ್ಟು ಅವ್ನಲ್ಲ ಇದು ಚಿಂತೆ ಶುರು ಆಗ್ಬಿಡ್ತದೆ ನಮ್ಮಲ್ಲಿಗೆ ಹಾಂ ಏನು ಮಾಡೋದಿಲ್ಲ ಈಗ ಡ್ಯಾನಿಯಲ್ಲಿಗೆ ಹೋಗ್ಬಾತ್ರ ಹೋಗ್ಬೇಕಲ್ಲ ನಾವು ಹೋಗ್ಲಿಲ್ಲ ಅಂದರೆ ಬರಲ್ಲ ಅಂದ್ರೆ ಅಂದ್ರೂ ಇನ್ನೊಂದ್ಸರಿ ಕರೆದಾಗ ಏನು ಮಾಡೋದು ಆಟೋ ರಿಕ್ಷಾಗೆ ನಂಗೆ ತೊಂದರೆ ಆಗ್ಬಿಡ್ತದೆ ಅಂತ ಇವ್ನಿಗೆ ಭಾಳ ಚಿಂತೆ ಶುರುವಾಗೋಯ್ತದೆ ಏನು ಮಾಡೋದು ಹೆಂಗೆ ಬೀಗ ಹೇಳಿ ಬಿಡಿಸ್ಕೊಡೋದು ಯಾಕೆಂದ್ರೆ ಫಸ್ಟ್ ಪೊಲೀಸ್ ಸ್ಟೇಷನ್ ಎಂಟ್ರಿ ಹೋಗ್ಬಿಟ್ಟು ಆವಾಗ ಅಲ್ಲಿ ಕೂರ್ಸಾದ್ಮೇಲೆ ಅಷ್ಟೊತ್ತಿಗೆ ಏನಾಗುತ್ತೆ ಎಲ್ಲೋಗ್ಬಿಟ್ಟು ಏನು ಆಯ್ತು ಇವನು ಏನು ಮಾಡ್ತಾನೆ ಮೆತ್ತಗೆ ಬರ್ತಾನೆ ಯಾರು ಕೊರ್ಚು ಶಿವ ಬರ್ತಾನೆ ಸ್ಟೇಷನ್ ಹತ್ರ ಬಂದು ಒಂದು ಎಂಟು ಗಂಟೆಗೆ ಬರ್ತಾನೆ ಬಂದಾದಮೇಲೆ ಎಲ್ಲ ಎ ಸಿ ಅವ್ರೂರೆಲ್ಲ ಕೂತ್ಕೊಂಡಿರ್ತಾರೆ ಎ ಎ ಸಿ ಎಲ್ಲ ಮಾತಾಡ್ತಾ ಇರ್ತಾನೆ ಅವ್ರು ಕೊರ್ಚು ಶಿವ ಮಾತಾ ಇವರು ಆದಮೇಲೆ ಏನು ಇಷ್ಟೊಂದು ಗೋಪ್ಯವಾಗಿ ಮಾತಾಡ್ತಾ ಇದ್ದಾನಲ್ಲ ಅವನು ಶಿವ ಶಿವನಿಗೆ ಇಷ್ಟೊಂದು ಕಾ ಕಾಂಟ್ಯಾಕ್ಟು ಎ ಸಿ ಪೊಲೀಸ್ಗೆ ಹೆಂಗೆ ಪರ್ಷ ಅವರು ಆಮೇಲೆ ಅಯ್ಯ್ ಬೈಲಿ ಬೈಲಿ ಅಂತ ಇಂದ ಕರೀತಾರೆ ಇವನಿಗೆ ಏನಾರು ಮಾಡೋ ಸ ಏನಾರು ಅಟ್ಲೀಸ್ಟ್ ಯಾರಿಗಾದ್ರೂ ಹೇಳ್ಬಿಟ್ಟಾದರೂ ಬಿಡಿಸೋನಿಗೆ ಬಾಯ್ಲಿ ಬಾಯ್ಲಿ ಇವ್ನು ಹಿಂಗೆ ಅಂತಾನೆ ಸುಮ್ಮನೆ ಇರಿ ನೀವು ಸುಮ್ಮನೆ ಇದ್ಬಿಡಿ ಅಂತ ಅಂದ್ಬಿಟ್ಟು ಅಂತ ಅಷ್ಟೊತ್ತಿಗೆ ಏನಾಗುತ್ತೆ ನೀವು ಇದ್ದೆ ಸುಮ್ಮನೆ ಇರಿ ಅಂತ ಇವ್ನು ಹೋಗಲ್ಲ ಮಾತಾಡ್ಸಲ್ಲ ಏನೂ ಮಾತಾಡಲ್ಲ ಅಷ್ಟು ಕೈಕೊಂಡು ನಿಂತಿರ್ತಾನೆ ಆಚೆ ಹೊಟ್ಟೋಗ್ತಾನೆ ಇವನು ಒಂದು ಎಂಟು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಸಬ್ಇನ್ಸ್ಪೆಕ್ಟ್ರು ಬರ್ತಾರೆ ಬಂದಾದಮೇಲೆ ಸಬ್ಇನ್ಸ್ಪೆಕ್ಟ್ರ್ ಒಳಗಡೆಗೆ ಹೋಗಿ ಕೂತ್ಕೋತಾರೆ ಕೂತ್ಕೊಂಡಾದ್ಮೇಲೆ ಸ್ವಲ್ಪ ಆದಮೇಲೆ ಎಲ್ಲ ಕಾಫಿ ಗಿಫಿ ಎಲ್ಲ ಅವರೆಲ್ಲ ಎಸೆ ಎಲ್ಲ ತೊಗೊಂಡೋಗಿ ಕೊಡ್ತಾರೆ ಎಲ್ಲ ನೋಡ್ತಾ ಇರ್ತಾನೆ ಅದಾದ್ಮೇಲೆ ಇವ್ ನಮಸ್ಕಾರ ಹೊಡೆದಿರ್ತಾನೆ ಹೋಗ್ಬೇಕಾದಾಗ ಶಿವ ಶಿವ ಓಕೆ ಶಿವ ಅವಾಗ ನಕ್ಕೊಂಡು ಸ್ಮೈಲ್ ಕೊಟ್ಬಿಟ್ಟು ಸಬ್ಇನ್ಸ್ಪೆಕ್ಟ್ರ್ ಒಳಗೋಗಿರ್ತಾರೆ ಅದು ಕ್ವಾಡರ್ ಅಲ್ಲಿ ಇರ್ತದಲ್ಲ ಇವರ ಅದು ಅವ್ರಿಗೆ ಅದೇ ಸಬ್ ಇನ್ಸ್ಪೆಕ್ಟ್ರ್ ನೋಡ್ಬಿಟ್ಟು ನಗ್ತಾವ್ನಲ್ಲ ಅವ್ನಿಗೆ ಹೆಂಗಿದು ಕತೆ ಇದು ಇವ್ರಿಗೆ ಒಂಥರ ಆಶ್ಚರ್ಯ ಇವ್ರು ಹೆಂಗೆ ಸಂಬಂಧ ಅವನು ಸ್ಮಶಾನದಲ್ಲಿ ಇದು ಮಾಡುವೇನು ಅಂದರೆ ಆ ಥರ ಎಲ್ಲರೂ ಅದೇ ಥರ ತಾನೇ ಯೋಚನೆ ಮಾಡೋದು ಅದಾದಮೇಲೆ ಏನು ಮಾಡ್ತಾನೆ ಸ್ವಲ್ಪ ಹೊತ್ತು ಆದ್ಮೇಲೆ ಹೋಗ್ತಾನೆ ಆಯ್ ಸಬ್ ಇನ್ಸ್ಪೆಕ್ಟ್ರ್ ಹತ್ರ ಒಳಗೋಗ್ಬಿಟ್ಟಾದಮೇಲೆ ಸರ್ ಹೀಗೆ ಏನೋ ಬಂದೆ ಏನು ಸಮಾಚಾರ ಅಂತ ಏನಿಲ್ಲ ಅದೇ ರಾತ್ರಿ ಅಲ್ಲಿ ತೆಳ್ಳು ಗಾಡಿ ಹತ್ರ ಗಲಾಟೆ ಮಾಡ್ಕೊಂಬಿಟ್ಟು ಒಬ್ರಿಗೊಬ್ರು ಅಲ್ಲಿ ಗಾಡಿ ಬಿದ್ದೋಗ್ಬಿಟ್ಟಿತ್ತು ಆಗ ಬೀಟ್ನವ್ರು ಬಂದು ಹಿಡ್ಕೊಂಡ್ಬಿಟ್ಟು ಈಗ ಈಗ ಒಳಗಿರ್ಸಿದ್ದಾರೆ ಯಾರವರು ಆ ಮರಳು ಸ್ಟ್ಯಾಂಡು ತಿಮ್ಮ ಮತ್ತು ಇವನು ಬಚನ ಅನ್ನೋ ಫ್ರೆಂಡು ಇಬ್ಬರೂ ಆಮೇಲೆ ಮಂಕ್ರೀ ಸೀನ ಮತ್ತು ರಾಮ ಅಂತ ಇದ್ದಾರೆ ಅವ್ರು ಇರಲಿಲ್ಲ ಒಳಗೆ ಊಟ ಮಾಡ್ತಾ ಮಾಡ್ತಾಯಿದ್ದವ್ರು ಈಚೆಗೆ ಬಂದು ಓಡ್ಬಂದು ಅಷ್ಟೊತ್ತಾಗ್ಲೇ ಹಂಗೆ ಆಗಿತ್ತಂತೆ ನಾನು ಅಷ್ಟೊತ್ ಕಾಲಿಗೆ ಬಂದು ಅಷ್ಟೊತ್ತಾಗ್ಲಿ ಅವ್ರನ್ನೆಲ್ಲ ಕರ್ಕೊಂಡು ಬಂದುಬಿಟ್ಟಿದ್ರು ಪೊಲೀಸ್ ಸ್ಟೇಷನ್ಗೆ ಅಂತ ಅಂದ್ಬಿಟ್ಟು ಅಂತ ಹೌದಾ ಸತ್ಯನಾ ಒಂದು ಹೌದು ಹಿಂಗೆ ಆಗಿದ್ದು ಇನ್ನೇನಿಲ್ಲ ಯಾರಿಗೂ ಏನು ಇಟ್ಟಿಲ್ಲ ಬರ್ ಗಾಡಿ ಬಿ ಅವ್ನಿಗೆ ಅವನಿಗೆ ಪಪ್ಪ ಅವ್ನ ಗಾಡಿ ಅವನಿಗೆ ಒಂದು ಐದು ರೂಪಾಯಿ ಕಾಸು ಕೊಡಿಸ್ಕೊಟ್ಬಿಡ್ತೀವಿ ಇನ್ನೇನು ತೊಂದರೆ ಏನಿಲ್ಲ ಅವ್ನಿಗೆ ಅಂತ ಅಂದ್ಬಿಟ್ಟು ಆಮೇಲೆ ಆಯ್ತು ಗಾಡಿ ಅವನ ಕರೆಯೋದ್ರಿಂದ ಗಾಡಿ ಅವ್ನು ಕರ್ಸ್ಕೊಂಡಿದ್ದಾರೆ ಮುಂದೆ ಆ ಕಡೆ ಸೈಡು ಏನು ಗ್ಲಾಸು ಪಾಸು ಏನೂ ಇರಲಿಲ್ಲ ಏನು ನೋಡಿದ್ರೆ ಇಲ್ಲ ನಾನು ಗಾಡಿಗೆ ಏನೂ ಆಗಲಿಲ್ಲ ಒಂದು ಪಾತ್ರೆ ಮಾತ್ರ ಕೆಳಗಡೆಗೆ ಬೀಳ್ತು ಇದು ಅದು ಮಾತ್ರ ತೊಗೋಗ್ಬಿಟ್ಟಿದೆ ಎಲ್ಯೂಮಿನಿಯಂ ಪಾತ್ರೆ ಪಾತ್ರೆಗೆ ಎಷ್ಟು ಆಯ್ತದೆ ಸರಿ ಎರಡು ಒಂದುವರೆ ರೂಪಾಯಿ ಏನೋ ಆಯ್ತದ ಎರಡು ರೂಪಾಯಿ ಕೊಟ್ಬಿಟ್ಟು ಕಳ್ಸಿದ್ರೆ ಅವನಿಗೆ ಪಾತ್ರೆ ಡ್ಯಾಮೇಜ್ ಆಗೋಗಿತ್ತಲ್ಲ ಅವ್ನು ಕರೆಸಿಬಿಟ್ಟು ಒಂದು ನೋಡಿ ಸರ್ ಪಾತ್ರೆ ಡ್ಯಾಮೇಜ್ ಆಗಿತ್ತು ಅಷ್ಟೇ ಅದು ಬಿಟ್ಟರೆ ಏನಿಲ್ಲ ಅಂತ ಸರಿ ಅವ್ನು ಇಸ್ಕೊಂಡು ಹೊಟ್ಟೋಗ್ಬಿಡ್ತಾನೆ ಅದಾದಮೇಲೆ ಈಚೆ ಬಂದಾದ್ಮೇಲೆ ಏಯ್ ಅವ್ನೆಲ್ಲ ಕರ್ಕೊಂಡು ಬರೋ ಅವರೆಲ್ಲ ಬರ್ತಾರೆ ಬಂದಾದ್ಮೇಲೆ ಇಸ್ಕೊಂಡು ಏಯ್ ನಮ್ಮ ಮಕ್ಕಳು ನೋಡೋ ಶಿವ ಬಂದವನು ಅದಕ್ಕೆ ಬಿಡ್ತಾಯಿದ್ದೀವಿ ನಾವು ಗೊತ್ತಾಯ್ತಲ್ಲ ಹಾಂ ಅವನು ನಿಮ್ಮ ಬಗ್ಗೆ ಎಲ್ಲ ಒಳ್ಳೇದೇ ಹೇಳಿದ್ದಾನೆ ಅವನು ಮರ್ಯಾದೆಯಿಂದ ಸರಿ ಸರಿ ಹೀಗೆಲ್ಲ ಗಲಾಟೆ ಮಾಡಿಕೊಡೋ ನೀನು ಅಷ್ಟೇ ನೀನು ಅಲ್ಲಿ ಸ್ಟ್ಯಾಂಡು ಗಿಂಡು ನೀನು ಜಾಸ್ತಿ ಆಗೋಯ್ತು ಅಂತೇಳಿ ಹಾಕ್ಬಿಟ್ಟು ಸರಿಯಾಗಿ ಆದಮೇಲೆ ಏಯ್ ತಗೋ ಕಾಸು ಅಂದ್ಬಿಟ್ಟು ಹತ್ತು ರೂಪಾಯಿ ಕೊಟ್ಬಿಟ್ಟು ಸವಿಸ್ಬಿಟ್ಟು ಶಿವಂಗೆ ಕೊಡ್ತಾರೆ ಏಯ್ ಏಯ್ ತಗೊಳ್ಳೋ ಶಿವ ಅವನ್ನೆಲ್ಲ ತಗೋ ಅಂದ್ಬಿಟ್ಟು ಕೊಟ್ಬಿಟ್ಕೊಳ್ಳಿ ಈಚೆ ಬರ್ತಾರೆ ಬಂದ ಇವ್ರು ಮೆಂಟ್ಲಾಗ್ಬಿಡ್ತಾರೆ ಇವರು ಏನಿದು ಈ ಥರ ನಡೀತಾ ಇದೆಯಲ್ಲ ಹೆಂಗಿದು ಇಷ್ಟೊಂದು ಕಾಂಟ್ಯಾಕ್ಟಿಂದು ಹೆಂಗಿದು ಇವ್ರಿಗೆ ಪೊಲೀಸ್ ಆಫೀಸರ್ಗೆಲ್ಲ ಹೆಂಗೆ ಪರಿಚಯ ಅವನು ಅಂತ ಅಂದ್ಬಿಟ್ಟು ಅಂತ ಆಮೇಲೆ ಏನು ಹಿಂಗಾಗೋಯ್ತಲ್ಲ ಇವ್ರಿಗೆ ಏನು ಅರ್ಥವೇ ಆಗ್ತಾಯಿಲ್ಲ ಇವನು ಸ್ಟೇಟಸ್ಸು ಆಮೇಲೆ ಆಚೆ ಹೋದಾದಮೇಲೆ ಅವನೇನು ಕೆಲಸ ಮಾಡ್ತಾನೆ ಅಂದರೆ ಶಿವ ಈ ಎಲ್ಲಾದರೂ ಎಣಗಳು ಬಿದ್ದೋಗ್ಬಿಡ್ತಾವೆ ನೋಡಿ ಅಮಾಯಕರ ಹೆಣಗಳು ಬಸ್ ಸ್ಟಾಪ್ ಆಗಲಿ ಬೆಂಗಳೂರಿನಲ್ಲಿ ಈ ಥರ ಅನಾಥ ಶಾವುಗಳು ಸಿಗ್ತಾವಲ್ಲ ಅದಕ್ಕೆ ಪೊಲೀಸರು ಇವರೆಲ್ಲ ಬನಶಂಕರಿ ಪೊಲೀಸ್ ಇವ್ ಯಾರೇ ತೊಗೊಂಡು ಬಂದರೂ ಅವನೇ ಗುಂಡಿ ಹೊಡೆದು ಹತ್ರ ಏನೂ ಒಂದು ರೂಪಾಯಿ ಇಸ್ಕೊಳ್ಳಲ್ಲ ಅವನೇ ಎಲ್ಲ ಸೌಸಂಸ್ಕಾರ ಮಾಡುದು ಅವ್ನು ಯಾರು ಎಲ್ ಊತ್ ಅಂತ ಎಲ್ಲಾನು ರೆಕಾರ್ಡ್ ಬರ್ಕೊಳ್ಳುದು ಒಂಥರ ನಮ್ಮ ಇವನು ಇದ್ನಲ್ಲ ವಿಕ್ಟೋರಿಯಾ ಹಾಸ್ಪಿಟಲ್ ಮಹದೇವ ಇದ್ನಲ್ಲ ಅದೇ ತರನೇ ಇಲ್ಲಿ ಕೊಚ್ಚು ಶಿವ ಮಾಡ್ತಾ ಇದ್ದಂತ ಕೆಲಸ ಅವನು ಆ ಕಾರಣಕ್ಕೆ ಅವನು ಇದನ್ನೆಲ್ಲ ಮಾಡ್ತವಾನೆ ಅಂತ ಅಂದ್ಬಿಟ್ಟು ಅಂತ ಎಲ್ಲ ಪೊಲೀಸರು ಅವ್ನ್ಗೆ ಅಷ್ಟು ಮರ್ಯಾದೆ ಕೊಡ್ತಾ ಓಕೆ ಅಂದರೆ ಯಾವುದೇ ಕೆಲಸನ ಭಾಳ ನಿಯತ್ತಿಂದ ಶ್ರದ್ಧೆಯಿಂದ ಮಾಡಿದ್ರೆ ಈ ಜಗತ್ತಲ್ಲಿ ಎಲ್ಲೂ ಮರ್ಯಾದೆ ಸಿಗುತ್ತೆ ಕರೆಕ್ಟ್ ನಾಟ್ ಓನ್ಲಿ ಒಂದು ಪೊಲೀಸ್ ಸ್ಟೇಷನ್ ಅಲ್ಲ ಈ ಜಗತ್ತಲ್ಲಿ ಎಲ್ಲ ಕಡೆನೂ ಸಿಗುತ್ತೆ ದಟ್ ಈಸ್ ಆಲ್ ಸಿ ಎ ಕೆಲಸ ಅದನ್ನು ನೋಡಿ ತುಂಬ ಚೆನ್ನಾಗಿ ಮಾಡೋದಕ್ಕೆ ಯಾರಿಗೂ ಗೌರವ ಕೊಡ್ತಿರೋ ಅಷ್ಟು ಗೌರವ ಕೊಟ್ಟಿದ್ದಾರೆ ಹೇಳಿದ್ನೆಲ್ಲ ಮಾಡಿ ಎಲ್ಲ ಇದು ಮಾಡಿ ಅಷ್ಟು ವಾತಾವರಣ ನೋಡಿದ್ರಲ್ಲ ಅವರು ಅವಾಗ ಅನ್ಕೊಂಡ್ರು ಹೌದಲ್ವಾ ಅಪ್ಪ ಪುಣ್ಯಾತ್ಮ ದೇವ್ರು ಬಂದಂಗೆ ಬಂದೆ ಹೇಳಿ ಅವ್ನಿಗೆಲ್ಲ ಇದು ಮಾಡಿ ಆಯಿತು ಈಚೆ ಬರ್ತಾರೆ ಬಂದು ಮನೆಗೆ ಬ ಪಟ 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 ಮುತ್ ವಾಪಸ್ಸು ಓಡೋಗ್ತಾನೆ ಅವನಲ್ಲಿಗೆ ಡಬಲ್ ರೋಡ್ಗೆ ಅಲ್ಲಿಗೆ ಡಬಲ್ ರೋಡ್ಗೆ ಹೋಗುವ ಅವ್ರು ಮಾವನ್ಗೆ ಹೇಳಿರ್ತಾನೆ ಈಗೀಗ ನೀನು ಅಲ್ಲಿ ಪಾರ್ವತಿಪುರದ ಹತ್ರ ಬಂದ್ಬಿಡು ನೀನು ನಾವು ಹಿಂಗೆ ಹಿಂಗೆ ಯಾರು ಹೇಳಿದರೆ ಅಲ್ಲಿಗೆ ಬರ್ತೀವಿ ನಾವು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಅವ್ರು ಏಯ್ ಅವ್ರು ಕೊಡಲ್ಲ ಕಣೇ ನೀನು ಯಾಕೆ ನಮ್ಮ ನನ್ನ ಕೆಲಸ ಬಿಟ್ಬಿಟ್ಟು ಬರಬೇಕು ಒಂದು ದಿವಸ ಅವ್ರು ಆಬ್ಸೆಂಟು ತೋರಿಸ್ಬಿಡ್ತಾರೆ ನನಗೆ ಈಗ ಇದಿದೆ ಏನೋ ಹಬ್ಗಳೇನೋ ನಡೀತಾ ಇತ್ತಂತೆ ತೋರಿಸ್ಬಿಡ್ತಾರೆ ಬೇಡ ನಾನು ಮಾತು ಕೇಳು ಕೊಡಲ್ಲ ಅವ್ರು ಒಂದು ಸಾರಿ ಕಿತ್ಕೊಂಡು ಹೋಗ್ಬಿಟ್ಟು ಆದ್ಮೇಲೆ ನಾನು ಹೇಳೇ ಹೋಗಿ ಸಾರಿ ಎಷ್ಟು ಸಾರಿ ಬೇಡ್ಕೊಂಡಿದ್ದೀನಿ ಏ ನೀವು ಮಾಡೋ ರಿಕ್ಷಾ ಬೇರೆ ಅವ್ರಿಗೆ ಮಾರ್ಬಿಟ್ಟಿದ್ದೀವಿ ಹೋಗ್ರಿ ಅಂತ ಅಂದ್ಬಿಟ್ಟು ಅಂತ ಹೇಳ್ಬಿಟ್ರು ಅಂತ ಹೇಳಿದಾರಲ್ಲ ಅವ್ರು ಕೊಡಲ್ಲ ನಿಮ್ಮ ತಗೋಬೇಕಾದಾಗಲೇ ನನಗೆ ಹೇಳಿ ನೀನು ಹುಚ್ಚ ನೀನು ಅಲ್ಲಿ ಹೋಗಿ ಅವ್ರ ಹತ್ರ ನೀನು ಅವ್ರು ಕೊಡಲ್ಲ ವಾಪಸ್ಸು ಹಾಗೆ ಆಮೇಲೆ ಅವ್ರಿಗೆ ಏನೇನೋ ಕಾಡಿ ಬೇಡಿ ಇಲ್ಲ ಇಲ್ಲ ಬಾ ನೀನು ನೋಡೋಣ ಇದೊಂದು ಸಾರಿ ನೀನು ಬಂದ್ಬಿಡಲ್ಲಿಗೆ ಹೇಳ್ಬಿಟ್ಟು ಅವ್ರು ಮಾವನ್ಗೆ ಹೇಳ್ಬಿಟ್ಟು ನೀನು ಅಲ್ಲಿಗೆ ಬಾ ಪಾರ್ವತಿಪರದ ಅಂಗಡಿ ಹತ್ರ ಅಂತ ಇವನು ಹೋಗ್ತಾನೆ ಸರಿ ಏನು ಮಾಡ್ತಾರೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಕರೆಕ್ಟಾಗಿ ಡ್ಯಾನಿಯಲ್ಗೆ ಬಂದಿರ್ತಾನೆ ಅಷ್ಟೊತ್ತಕ್ಕೆ ಇವನು ಡೈನಾಮಿಡ್ ನಸೀರ್ ಕರ್ಕೊಂಡು ಹೋಗ್ಬಿಟ್ಟು ನಾಲ್ಕು ಜನ ಅಲ್ಲಿಗೆ ಹೋಗ್ತಾರೆ ಹೋದ ತಕ್ಷಣ ನಿಂತ್ಕೊಳ್ತಾರೆ ನಿಂತ್ಕೊಂಡ ತಕ್ಷಣನೇ ಅವ್ನು ಬರ್ತಾನೆ ಅಲ್ಲಿ ಒಳಗಡೆ ಕೂತ್ಕೊಂಡಿರ್ತಾನೆ ಅವನು ಒಳಗಡೆ ಶಿವರಾಜ್ ಅಂತ ಇರ್ತಾನ ಅವನು ಶಿವ ಅಂತ ಕರೀತಾರ ಅವನ್ಗೆ ಅಲ್ಲಿ ಅವನು ಯಾರು ಫೈನಾನ್ಸ್ ಮಾಡಿದ್ದಾನ ಅವನ್ಗೆ ಪರಿಪೂತು ಯಾಕೆ ಅಂದ ತಕ್ಷಣವೇ ಹಣ ಬನ್ನಿ ಅಣ್ಣ ಏನಣ್ಣ ಇಲ್ಲಿ ನಿಂತಿದ್ರಿ ಬನ್ನಿ ಇವರೆಲ್ಲ ಆ ಕಡೆ ಸೈಡಲ್ಲಿ ನಿಂತ್ಕೊಂಡಿರ್ತಾರೆ ಯಾರು ಮಾವ ಈ ಬಚ್ಚನೆಲ್ಲ ಆ ಕಡೆ ಅವ್ರಿಗೆ ಗೊತ್ತಿಲ್ಲ ಇವ್ರು ಬಂದಿರೋದು ಯಾಕೆ ಅಂದ್ಬಿಟ್ಟು ಅಂತ ಬಂದಣ್ಣ ನಮಸ್ಕಾರ ಅಣ್ಣ ಏನರಣ್ಣ ಸಮಾಜ್ ಅಣ್ಣ ಬನ್ನಿ 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 ಎಲ್ಲ ಎಲ್ಲ ಇದೆಲ್ಲ ಹೊಡೆದು ಧೂಳೆಲ್ಲ ಅಣ್ಣ ಕೂತ್ಕೊಳ್ಳಿ ಯಾರಿಗೆ ಡೈನಾಮಟ್ ನಜಿಗೆ ಡ್ಯಾನಿಯಲ್ಗೆ ಅಣ್ಣ ಕೂತ್ಕೊಳ್ಳಿ ಏಯ್ ಏ ಬರ ಏ ಜಾ ಅಣ್ಣ ಅಣ್ಣಂಗೆ ಜ್ಯೂಸ್ ತೊಗೋರು ಯಜಮಾನ್ರಿಗೆ ಬಾ ಕಾಫಿ ತಗೋ ಇದೆಲ್ಲ ನೋಡ್ತಾ ಇದ್ದು ಓ ವರ್ಕೌಟ್ ಆಗ್ತದೆ ಈ ಕೆಲಸ ಇದು ಇದು ಗ್ಯಾರಂಟಿ ವರ್ಕೌಟ್ ಆಗ್ಬೋದು ಇದು ಅಂತೇಳಿ ಅವ್ರಿಗೆ ಎಲ್ಲೋ ಒಂದು ಆಶಾಭಾವನೆ ಪಾಪ ಏನೇ ಆಗಲಿ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡಲ್ಲ ಪಾಪ ಅವ್ರ ಅಪ್ಪ ಒಂದು ರಿಟೈರ್ಮೆಂಟ್ ದುಡ್ಡು ಬಚ್ಚನ ರಿಪ ರಿಟೈರ್ಮೆಂಟ್ ದುಡ್ಡು ಅವರಪ್ಪ ತಂದೆದದು ಆಗ ಆಯಿತು ನಂಗೆ ಸಿಗ್ತದೆ ಏನು ಅಂತ ಭಾಳ ಒಂದೊಂದು ಇದರಲ್ಲಿ ಆಶಾಭಾವನೆಯಲ್ಲಿ ನಿತ್ಕೊಂಡು ನಿಂತ್ಕೊಂಡಿರ್ತಾರೆ ಆದಮೇಲೆ ಎಲ್ಲ ಆಯಿತು ಕುಡ್ದು ಎಲ್ಲ ಆಯ್ತು ಕೊಟ್ಟಾಯ್ತು ಏನಾಯಿತು ಎಲ್ಲ ಹೇಳಿದ್ರಿ ಈಗ ಏಯ್ ಬಾರೋ ಇಲ್ಲಿ ಅಂದ್ರೆ ಇವ್ರದ್ದು ಒಂದು ಆಟೋ ಇತ್ತು ತೊಗೊಂಡು ಬಂದುಬಿಟ್ಟಿದ್ದೀರಿ ಹೌದಾ ಅಣ್ಣ ಅದೇ ಎರಡು ತಿಂಗಳು ಕಟ್ಟಿರಲಿಲ್ಲ ಇಲ್ಲಿ ನಾವೆಲ್ಲ ಹಂಗೆ ತೊಗೊಂಬಂದು ಕೊಟ್ಟಲ್ಲ ಇಲ್ಲ ಅಂದರೆ ಯಾರೋ ಒಬ್ಬರು ಈ ಥರ ಮಾಡಿಬಿಡ್ತಾರೆ ನಮಗೆ ಅಣ್ಣ ಏನು ಏನು ಏನಾಗಬೇಕು ಅಂತ ಹಣ ಕ ಅದು ಇವೊಂದು ಆಟೋಕ್ಕೆ ಕಳಿಸಿ ನಾನು ಇರ್ತೀನಿ ಅವ್ನು ಕಟ್ಕೋತಾನೆ ತೊಂದರೆ ಏನಿಲ್ಲ ಅಂತ ಅಂತ ಕಣ ಎಲ್ಲ ಐದೇ ನಿಮಿಷ ಹುಡ್ಕಾಡಿ ಬಂದು ಯಾರಿಗೂ ಕೊಟ್ಕೊಂಡು ಸರ್ ಓಡ್ಸು ಕೊಟ್ಬಿಡ್ತಾರಂಥವ್ರು ಬೇರೆಯವನಿಗೆ ಅವನ ಎಲ್ಲಿದ್ದಾನು ಪತ್ತೆ ಮಾಡಿ ಅವನಿಗೆ ಅವ್ನೆಲ್ಲ ಕಲಸುಬೇಳೆ ಬಸ್ ಇದ್ದಂತೆ ಎದ್ದೋ ಬಿದ್ದೋ ಓಡು ಗುಡಿ ಕಳ್ಕೊಬಂದು ಗಾಡಿ ಕೊಟ್ಟು ಅವ್ನು ಹೇಳಿ ಅಣೆ ಇಲ್ಲ ಅಣ್ಣ ಇನ್ನು ನೀವು ಹೇಳಿದ್ರೆ ಅಷ್ಟೇ ಅಣ್ಣ ಇಲ್ಲ ಅಂದರೆ ನಾನೇನು ತಗೊಬರಲ್ಲ ಅಣ್ಣ ನಾನು ಆಯಿತು ಎತ್ಕ ಕರ್ ತಗೊಂಡೋಗು ಗಾಡಿ ತೊಗೊಂಡೋಗಿ ಓಡಿಸೋಗು ನೀನು ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಇದ್ದವ್ರಿಗೆಲ್ಲ ಇವ್ರಿಗೂ ಜ್ಯೂಸ್ ಕೊಡಿಸಿ ಅದೇನು ದ್ರಾಕ್ಷಿ ಜ್ಯೂಸ್ ಕೊಡಿಸಿದ್ದಾನೆ ಅವ್ರು ಆಗ ಆಗ ಒಬ್ಬ ಅವ್ನು ದ್ರಾಕ್ಷಿ ಜ್ಯೂಸ್ ಕೊಡಿಸ್ಬೇಕು ಅಂತಂದರೆ ಇಡೀ ಆಡಿನರಿ ಅದು ಹಾಸ್ಪಿಟಲಿಟಿ ಎಲ್ಲ ಆಗ ಜಾಸ್ತಿ ಜ್ಯೂಸ್ ತೊಗೋಬಪ್ಪ ಅಂತೇಳಿ ಎಲ್ರಿಗೂ ಕೊಡಿಸ್ಬಿಟ್ಟು ಕಾಯ್ತಾರೆ ನಮಸ್ಕಾರ ನೀನು ಇನ್ನೇನಿಲ್ಲ ಅಣ್ಣ ಅಷ್ಟೇ ಅಣ್ಣ ಬಂದಿದ್ದು ಇನ್ನೇನು ಬೇರೆ ಏನಿಲ್ವಲ್ಲ ಇನ್ನೇನಿಲ್ಲ ಅಂತ ಏ ಬಾರಿ ಆಯಿತು ತೊಗೊಂಡೋಗು ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಡ್ತಾರೆ ಇಷ್ಟು ಕೆಲಸ ಆಗುತ್ತೆ ಡೈನಮಿಟ್ ನಜೀರ್ದು ಮತ್ತೆ ಇದು ಅದಾದಮೇಲೆ ನಜೀರ್ ಜೊತೆ ಒಂದು ಕಾಂಟ್ಯಾಕ್ಟ್ ಹಂಗೇ ಇರುತ್ತೆ ಬ ಅಮಾನುಲ್ಲಾ ಅದು ಅಮಾನುಲ್ಲ ಅದು ಅಮಾನುಲ್ಲ ಅಂದ್ರೆ ಬಚ್ಚೆನು ಬಚ್ಚನು ಈ ಕಾಂಟ್ಯಾಕ್ಟ್ ಹಂಗೆ ಇರುತ್ತೆ ಅವನಿಗೆ ಏನಪ್ಪಾ ಇದು ಆಮೇಲೆ ನಜೀರ್ ಯಾರು ಇವ್ನ ಯಾರು ಸ್ಯಾಮ್ಸನ್ ಯಾರು ಅಂತ ತಿಳ್ಕೊಳ್ತಾನೆ ಡೈನಿಯಲ್ಲಿ ಏನೇನು ಕಾಂಟ್ಯಾಕ್ಟು ಯಾಕೆ ಇಷ್ಟೊಂದು ಮರ್ಯಾದೆ ಕೊಟ್ಟರು ಇವ್ರಿಗೆ ಇಷ್ಟು ಮರ್ಯಾದೆ ಕೊಡೋ ಕಾರಣ ಏನು ಏನು ಏನೂ ಇಲ್ಲ ಹೆಂಗೆ ಕೆಲಸ ಆಗೋಗ್ಬಿಡ್ತಿದ್ದು ಅನ್ನುವಂಥದ್ದು ಅವ್ನಿಗೆ ಅವ್ನ ತಲೆಯಲ್ಲಿ ಬಂದು ಕೂತ್ಕೊಳ್ಳುತ್ತೆ ಏನೋ ಇದೆ ಅಂದರೆ ಭಾಳ ದೊಡ್ಡದಿದೆ ಇವ್ರನ್ನ ನಾನು ಏನಾದರೂ ಮಾಡಿ ಮತ್ತೆ ಅವ್ರನ್ನ ಪರಿಚಯ ಅವ್ರನ್ನ ಕಾಂಟ್ಯಾಕ್ಟ್ ಬಿಡಬಾರ್ದು ಅನ್ನುವಂಥದ್ದು ಇವನು ತಲೆಯಲ್ಲಿ ಬಚನ್ ತಲೆಯಲ್ಲಿ ಬಂದು ಕೂತ್ಕೊಳ್ಳುತ್ತೆ ಆಟೋ ರಿಕ್ಷಾ ವಾಪಸ್ ಬರ್ತದೆ ಅದಾದಮೇಲೆ ತಿಮ್ಮ ಅಲ್ಲಿ ಒಂದು ಬೇರೆ ಬೇರೆ ಮತ್ತು ಅದು ಅಲ್ಲ ನಡೀತಾ ಇರ್ತದ್ಮೇಲೆ ಸಣ್ಣ ಪುಟ್ಟಗಳು ಗಲಾಟೆಗಳು ಅದು ಇದು ನಡ್ಕೊಂಡು ಹಿಂಗೆ ಸಣ್ಣ ಪುಟ್ಟದ್ದು ನಡ್ಕೊಂಡು ಹೋಗ್ತಾ ಇರ್ತದೆ ಅಮಾನುಲ ಬಚ್ಚನ್ ಈಸ್ ಆಲ್ವೇಸ್ ಟ್ರೈ ಟು ಗೋ ವಿತ್ ದಿಸ್ ಇದು ಸ್ಯಾಮ್ಸನ್ ಜೊತೆ ಡೇನಿಯಲ್ ಡ್ಯಾನಿಯಲ್ ಜೊತೆ ಡ್ಯಾನಿಯಲ್ ಏನು ಇಷ್ಟೊಂದು ಪವರ್ಫುಲ್ಲು ಡ್ಯಾನಿಯಲ್ಲು ಯಾರು ಏನಿದೆ ಒಂದು ಕಥೆ ಇದೆ ಯಾರು ಹಿಂದೆ ಇದ್ದಾರೆ ಇವನು ಹಿಂದೆ ಇಲ್ಲ ಇವನೇ ದೊಡ್ಡ ಭಾಸ ಅನ್ನೋಷ್ಟೊತ್ತಕ್ಕಾಗಲೇ ಕೆಲವಷ್ಟೇ ಆಗಲೇ ಅವ್ನು ಸ್ಟಡಿ ಮಾಡ್ಕೊಂಡಿರ್ತಾನೆ ಇವನು ಕೊತ್ವಾಲನ್ನು ರೈಟ್ ಹ್ಯಾಂಡು ಕೊತ್ವಾಲ ಇವನು ಡ್ಯಾನಿಯಲ್ ಹೇಳ್ದಂಗೆ ಕೇಳ್ತಾನೆ ಕೊತ್ವಾಲನ್ ಬ್ರೇನೇ ಡ್ಯಾನಿಯಲ್ಲು ಸೀತಾರಾಮ್ ಶೆಟ್ಟಿದು ಒಂದು ಬ್ರೇನ್ ಆದರೆ ಡ್ಯಾನಿಯಲ್ ಇನ್ನೊಂದಿದು ಓಕೆ ಆ ಥರ ಇವನು ಅಂತ ಅನ್ನುವಂಥದ್ದು ಇವನು ತಲೆಗೆ ಬಂದು ಕೂತ್ಕೊಳ್ಳುತ್ತೆ ಏನು ಏನಾದರೂ ಮಾಡಿ ಒಳಗಡೆಗೆ ನಾವು ಹೋಗಬೇಕು ಅನ್ನುವಂಥ ಸಮಯಕ್ಕೆ ಇವನು ಒಳಗಡೆಗೆ ಬರ್ತಾನೆ ಯಾರು ಯಾರು ಬಚ್ಚನ್ನು ಡ್ಯಾನಿಯಲ್ ಗುಂಪಿಗೆ ಬಂದು ಸೇರ್ಕೊಳ್ತಾನೆ ಪೂರ್ತಿ ಡ್ಯಾನಿಯಲ್ ಮುಖಾಂತರ ಎಲ್ಲಾರ್ಗು ಪರಿಚಯ ಮಾಡಿಸ್ಕೊಡ್ತಾನೆ ಹಿಂಗಿದೆ ಈ ಥರ ಎಲ್ಲ ಇದೆ ಹಿಂಗೆಲ್ಲ ಈ ಈ ಥರ ಇವನು ಯಾರು ಇವನೇನು ಕತೆ ಅಂತ ಎಲ್ಲ ಪರಿಚಯ ಮಾಡಿಸ್ಕೊಡ್ತಾನೆ ಫುಲ್ಲು ಕೊತ್ತುವಲಿಂಗೆ ಕೊತ್ತುವಲಿಂಗೆ ಹೌದು ಬೇಕಾಗ್ತಾನೆ ಇವನು ಒಳ್ಳೆ ಸರಿಯಾಗೇ ಇದ್ದಾನೆ ಇವನು ಪಂಟ್ರಿ ಇವನು ಇವನು ಏ ಇವನು ಇವನು ಅನ್ನುವಂಥದ್ದು ಅವನನ್ನು ಅವನು ಗುಂಪು ಒಳಗಡೆ ಸೇರಿಸ್ಕೊಳ್ಳೋದು ಮತ್ತು ಅವ ಗುಂಪಿನ ಚಟುವಟಿಕೆ ಸಣ್ಣ ಪುಟ್ಟ ಕಾಸುಗಳು ಮತ್ತು ಓಡಾಡೋದಕ್ಕೆ ಇದಕ್ಕೆಲ್ಲ ಇವನನ್ನು ಬಳಸ್ಕೊಳ್ಳೋದು ಕಾರ್ಯಕ್ರಮ ಆಗಲೇ ಸುಮಾರು ದಿವಸ ಒಂದು ತುಂಬ ದಿವಸ ನಡೆಯಲ್ಲ ಒಂದು ನಾಲ್ಕೈದು ತಿಂಗಳಿಂದ ಐದಾರು ತಿಂಗಳು ನಡ್ಕೊಂಡು ಬರ್ತಾ ಇರುತ್ತೆ ಅವನು ಸೇರಿಸ್ಕೊಂಡು ಆದಮೇಲೆ ಯಾಕೆಂದರೆ ಅವರಾಗಲೇ ಸ್ಕೆಚ್ ತಯಾರು ಮಾಡ್ತಾ ಇರ್ತಾರೆ ಅಷ್ಟೊತ್ತಕ್ಕಾಗಲೇ ಜೈರಾಜ್ ಜೈಲಿಂದ ಈಚೆ ಬರ್ತಾನೆ ಓಕೆ 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 ಹ್ಞೂ ಹ್ಞೂ ಈಗ ಜೈರಾಜು ಈಚೆ ಬಂದುಬಿಡ್ತಾನೆ ಕೊತ್ವಾ ಆಚೆ ಇದ್ದಾನೆ ಇವಾಗ ಏನಾದರೂ ಮಾಡಬೇಕಲ್ಲ ಈಗ ಆಯಿಲ್ ಕುಮಾರ್ ಈಗ ಏನಾದರೂ ಇವರಿಬ್ರಿಗೂ ಮ್ಯಾನೇಜ್ ಮಾಡಬೇಕು ಅಂತಂದರೆ ಮತ್ತು ಅವ್ರ ಪಟಾಲಮ್ಗಳಿಗೆ ಮ್ಯಾನೇಜ್ ಮಾಡಬೇಕು ಅಂತಂದರೆ ಇವನು ಎಷ್ಟ ಏನು ವ್ಯಾಪಾರ ಮಾಡಿದ್ರು ಕರ್ಗೋಗುತ್ತೆ ಆದರೆ ನೀಚೆ ಬರಬೇಕು ಅಂತಂದರೆ ಈ ದೊಡ್ಡಾದ ಮರಗಳು ಒಂದೊಂದೇ ಒಂದೊಂದೇ ಕೆಳಗೆ ಬಿಳಬೇಕು ಉರುಳಬೇಕು ಬೀಳಬೇಕು ಇಲ್ಲಾಂದ್ರೆ ಆಗೋದೇ ಇಲ್ಲ ಪರಿಸ್ಥಿತಿ ಅಟ್ಲೀಸ್ಟ್ ಒಂದಾದರೂ ಉರುಳೇಬೇಕು ಒಂದಾದರೂ ಉಟ್ಟರೆ ಅಟ್ಲೀಸ್ಟ್ ಒಬ್ಬನಾದರೂ ಮ್ಯಾನೇಜ್ ಕರೆಕ್ಟ್ ಮಾಡ್ಬೋದು ಅದನ್ನು ನೀವು ನಿರಂತರವಾಗಿ ಮಾಡ್ತಾ ಇದ್ದೇನೆ ಇಲ್ಲ ಆಗ ಈ ಸುಚುವೇಷನ್ ಬಂದು ಈಗ ಸ್ಕೆಚ್ಗಳು ನಡೀತಾ ಇದೆ ಹೆಂಗೆ ಮಾಡೋದು ಯಾವ ಥರ ಇವನನ್ನು ಹೆಂಗೆ ಜಯರಾಜ್ ಈಚೆ ಬಂದಾದ್ಮೇಲೆ ಜಯರಾಜ್ ಪ್ಲ್ಯಾನ್ ಮಾಡಿ ಹೆಂಗೆ ನಾವು ಕಾರ್ಯಕ್ರಮ ಮಾಡ್ಬೋದು ಒಂದು ಮಾಡಲೇಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದು ಇವಾಗ ಇವರೆಲ್ಲ ಒಟ್ಟು ಕೂತ್ಕೊಂಡು ಪೂರ ಟೀಮ್ಗಳು ಒಂದು 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 ಕಾನ್ಸ್ಪಿರಸಿ ಮಾಡ್ತಾರೆ ಅದು ಏನು ಕಾನ್ಸ್ಪಿರಸಿ ಏನು ಕಾನ್ಸ್ಪಿರಸಿ ಅಂತ ಅನ್ನುವಂಥದ್ದು ಮುಂದಿದೆ ಸೊ ಸೊ ಹಾಗೆ ನಾವು ಇಲ್ಲಿಗೆ ಬಂದು ನಿಂತ್ಕೊಂಡಿವಿ ಒಂದು ನಾನು ಎಪಿಸೋಡ್ ಮುಗಿಸೋಕೆ ಮುಂಚೆ ಹೇಳಬೇಕು ನಾನು ಅಗ್ನಿ ಶ್ರೀಧರ್ ಅವ್ರ ಮೂಲಕ ನನಗೆ ಅಮಾನುಲ್ಲಾ ಖಾನ್ ಅಂದರೆ ಬಚ್ಚನ್ ಅವರು ಪರಿಚಯ ಆಗಿದೆ ಅಂತ ಅನ್ನೋದಕ್ಕಿಂತ ಪರಿಚಯ ಆಗಿದೆ ಮತ್ತು ಮೀ ಮೀಟ್ ಮಾಡಿಸ್ ವರ್ಷಗಳಾಗೋಯಿತು ಅವ್ರ ಸಿನಿಮಾ ರಿಲೀಸ್ ಟೈಮಲ್ಲಿ ಯಾವುದು ಎದೆಗಾರಿಕೆ ಸಿನಿಮಾ ರಿಲೀಸ್ ಟೈಮಲ್ಲಿ ಭೇಟಿಯಾಗಿದ್ದು ನಾನು ಬಿಟ್ಟರೆ ಆಮೇಲೆ ಭೇಟಿಯಾಗಿಲ್ಲ ಬಟ್ ಒಂದು ನನಗನ್ಸೋದು ಒಬ್ಬ ವ್ಯಕ್ತಿ ಅಂಡರ್ವಲ್ಡ್ ಅಂದರೆ ನಮಗೆ ಒಂದು ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಇವರು ಹಿಂಗೆ ಇರ್ತಾರೆ ಈ ವ್ಯಕ್ತಿ ಗುಣ ಹಿಂಗಿರುತ್ತೆ ಅಂತ ಹೇಳಿ ಏನಿಲ್ಲ ಅಂದರೂ ಒಂದು ಖಡಕ್ ಒಂದು ನೋಟ ಒಂದು ಇರುತ್ತೆ ಮಾತಲ್ಲಿ ಒಂದು ಗತ್ತಿರುತ್ತೆ ಒಂದು ಸ್ವಲ್ಪ ಇಗೋ ಇರುತ್ತೆ ಅದೆಲ್ಲ ಇರುತ್ತೆ ಒಂದು ಏನೋ ಒಂದು ಸ್ಟ್ರಾಟಜಿ ಇರುತ್ತೆ ಅವ್ರ ತಲೆಯಲ್ಲಿ ಈ ಥರದ್ದೆಲ್ಲ ಇರುತ್ತೆ ಬಟ್ ನಾನು ನೋಡಿದಂಥ ಈ ರೌಡಿ ಎಲಿಮೆಂಟು ಈ ಅಂಡರ್ವರ್ಲ್ಡ್ ಎಲಿಮೆಂಟ್ಗಳಲ್ಲಿ ಅಮಾನ್ ಅಲ್ಲ ಖಾನಾ ಅಲಿಯಾಸ್ ಬಚ್ಚನ್ ಅವರು ಎಷ್ಟು ಒಳ್ಳೆ ವ್ಯಕ್ತಿ ಅನ್ನಿಸ್ತಾರೆ ಅಂತಂದರೆ ಖಂಡಿತ ಇವರು ಇಷ್ಟು ಒಳ್ಳೆ ವ್ಯಕ್ತಿ ಅಲ್ವಾ ಇವರು ಎಷ್ಟು ಸ್ವೀಟ್ ಇದ್ದಾರೆ ಇವರು ಅಂತ ಅನಿಸುತ್ತೆ ಇವ್ರು ಹೆಂಗೆ ಅಂಡಬಲ್ಲಿ ಹೆಂಗೆ ಆಮೇಲೆ ನೋಡಿ ನಾನು ಇವರು ಅಂತ ಯಾಕಂತಂದ್ರೆ ಅವ್ರು ನೋಡಿದ್ರೆ ಆ ರೆಸ್ಪೆಕ್ಟ್ ಹೌದೌದು ಯಾವುದೇ ಅಂಡರ್ ವರ್ಲ್ಡ್ಗಳನ್ನ ಗುಣಗಳಿಲ್ಲದೆ ಇರುವಂಥದ್ದು ನೋಡಿದ್ರೆ ಈ ಮನುಷ್ಯನಲ್ಲಿ ಯಾವುದೇ ಥರವಾದಂಥ ಅಂಡರ್ ವರ್ಲ್ಡ್ ಗುಣಗಳು ಪಾತಕ ಲೋಕದ ಗುಣಗಳು ಏನೂ ಕಾಣಿಸ್ತಾ ಇರತಕ್ಕಂಥವ್ರು ಯಾರಾದರೂ ಒಬ್ರು ಇದ್ದಾರೆ ಅಂತ ಅಂದರೆ ಇನ್ಕ್ಲೂ ಇವ್ನು ಬಿಟ್ಟಾಕಿ ಅಹಿಲ್ ಕುಮಾರ್ನು ಬಿಟ್ಟಾಕ್ಬಿಡಿ ಅದೇ ಒಂದು ಸ್ವಲ್ಪ ಗೊತ್ತಾಗ್ತದೆ ಏನೂ ಇಲ್ಲದೆ ಇರೋನು ಅಂತಂದ್ರೆ ಅಂಡರ್ ವರ್ಲ್ಡ್ಗಳಲ್ಲಿ ಈ ಎಲ್ಲ ಒಂದು ಏನು ಕಲರ್ ಬ್ಲ್ಯಾಕ್ ಅಂಡ್ ವೈಟ್ ಕಲರ್ ಏನು ರೌಡಿಸಮ್ ಅಂತೀವಲ್ಲ ಅದರೊಳಗಡೆ ಅಮಾನುಲ್ಲಾ ಅಲಿಯಾಸ್ ಬಚ್ಚನ್ಗೆ ಮಾತ್ರ ಯಾವುದೇ ಗುಣಗಳಿಲ್ಲ ಈ ಥರದ್ದು ಯಾವುದೂ ಇಲ್ಲದೇನೆ ಅಂಡ್ರೂ ಒಳಗಡೆ ಹೆಂಗೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದು ಅನ್ನುವಂಥದ್ದು ಆದರೆ ಅಗ್ನಿಶೈದರ್ಗಿದೆ ಅವ್ರಿಗೆ ಕೋಪ ಶಾರ್ಟ್ ಟೆಂಪರು ಆಮೇಲೆ ಹೀಗೋ ಅವೆಲ್ಲ ಗುಣಗಳವು ಒಬ್ಬ ಮನುಷ್ಯಂದು ಶಾರ್ಟ್ ಟೆಂಪರ್ ಇತ್ತು ಅಂತಂದ್ರೆ ಅದು ಲೀಡಿಂಗ್ ಟು ಈಗೋ ಬಂದ್ಬಿಡ್ತಾರೆ ಅದು ಎರಡು ಗುಣಗಳು ಒಟ್ಟಿಗೆ ಸೇರ್ಕೊಬಿಟ್ಟಾಗ ಏನಾಗ್ತದೆ ಅಂದರೆ ಜಡ್ಜ್ಮೆಂಟಿಗೆ ಬಂದ್ಬಿಡ್ತಾರೆ ಅವರು ಡಾಮಿನೆಂಟ್ ಆಗ್ಬಿಡ್ತದೆ ಯಾವ ಜಡ್ಜ್ಮೆಂಟ್ ಅಂತ ಶುರು ಅಂತಂದ್ರೆ ಇದೆಲ್ಲ ಗುಣಗಳು ಸಾಮಾನ್ಯವಾಗಿ ಸಾಮಾನ್ಯವಾಗಿ ಎರಡೂ ಇರುವುದು ಒಟ್ಟೊಟ್ಟಿಗೆ ಬಹಳ ಕಮ್ಮಿ ಎರಡು ಒಟ್ಟಿಗೆ ಏನಾಗ್ತದೆ ಅಂತಂದ್ರೆ ಜಡ್ಜ್ಮೆಂಟ್ ಬಂದ್ಬಿಡ್ತಾರೆ ನಾನು ಹೇಳೋದು ಸರಿ ನಾನು ಐ ಆಮ್ ರೈಟ್ ಆಲ್ವೇಸ್ ಅದು ಒಂದೊಂದ್ಸಾರಿ ಇಟ್ ಇಸ್ ಆಲ್ಸೋ ಎ ಗುಡ್ ಅಂಡ್ ಇಟ್ ಈಸ್ ಆಲ್ಸೋ ಟೈಮ್ ಇಟ್ ಇಸ್ ಬ್ಯಾಡ್ ತೀರ್ಮಾನಗಳು ಹೆಂಗಾಗ ಹೋಗ್ಬಿಡ್ಬೋದು ಹೇಳೋಕೆ ಆಗೋದಿಲ್ವಲ್ಲ ಆಗ ಆ ಚಾರ್ಟ್ ಟೆಂಪರಲ್ಲಿ ಯಾವ ತರ ನಾವು ತೀರ್ಮಾನ ತಗೊಬಿಡ್ತೀವೋ ಆಮೇಲೆ ಈಗೋ ಅಂತ ಅನ್ನುವಂಥದ್ದು ಇರ್ತದಲ್ಲ ನೋ ಕಾಂಪ್ರಮೈಸ್ ಕೆಲವೊಂದು ಕಾಂಪ್ರಮೈಸ್ ಮಾಡ್ಕೊಳ್ಳೇಬೇಕಲ್ಲ ಈಗ ಕೆಲವಷ್ಟು ಕಾಂಪ್ರಮೈಸ್ ಅಂದ್ರೆ ಬದುಕೋಕ್ಕೆ ಆಗೋದಿಲ್ಲ ನಾವು ತಿಂಡು ಈಗ ನಾವು ಮಾಡ್ಕೊಳ್ಳೋದಿಲ್ಲ ಅಂದಾಗ ಅವಾಗ ಕಷ್ಟ ಆಗ್ತದೆ ಅದ್ರ ಮಧ್ಯೆ ಬ್ಯಾಲೆನ್ಸ್ ಮಾಡ್ಕೊಂಡು ಜೀವನ ಮಾಡುವಂಥದ್ದು ಇರ್ತದಲ್ಲ ಇದ್ರ ಮಧ್ಯೆ ಎರಡರ ಮಧ್ಯೆನೂ ಅದು ಕಷ್ಟನೇ ಆ್ಯಕ್ಚುಲಿ ಅದ್ರ ಮಧ್ಯೆ ನಾವೇನು ತೀರ್ಮಾನಗಳು ತಗೋಬೇಕು ಜಡ್ಮೆಂಟ್ ಏನು ತಗೋಬೇಕು ಅದು ಕೆಲವು ಜನಕ್ಕೆ ಆಗದೆ ಇರ್ಬೋದು ಅದಕ್ಕೆ ಕೆಲವಷ್ಟು ಜನಕ್ಕೆ ಸರಿ ಇಲ್ಲ ಇವನು ಏ ಹೆಂಗ್ ಮಾತಾಡ್ತಾರೆ ಹಂಗ ಅನ್ಬೋದು ಕೆಲವಷ್ಟು ಜನ ಯಾಕೆ ಇದೇ ಸರಿ ಅಂತ ಅನ್ಬೋದು ಹಾಗೆ ಒಂಥರ ತರ್ಕಕ್ಕೆ ಅದು ಯಾವಾಗಲೂ ಸಾಮಾನ್ಯವಾಗಿ ಬರುತ್ತೆ ಕರೆಕ್ಟ್ ಕರೆಕ್ಟ್ ಮತ್ತು ಅಂಡರ್ವರ್ಲ್ಡ್ ಅಲ್ಲಿ ಏನೇ ಗುಣಗಳು ಇರಲಿ ಬಿಡ್ಲಿ ಏನೇ ಇರಲಿ ಈಗೋ ಮಾತ್ರ ಇದ್ದೇ ಇರತ್ತೆ ಹೌದು ಈಗೋ ಇಲ್ಲ ಅಂದ್ರೆ ಅಂಡರ್ವರ್ಲ್ಡ್ಗೆ ಎಂಟಿನೇ ತಗೋಳೋಕಾಗಲ್ಲ ಈಗೋ ಅನ್ನುವಂಥ ಗುಣ ಬೇರೆಯವ್ರಿಗಿಂತ ನಾರ್ಮಲ್ ಆಗಿ ಈಗೋ ಎಲ್ರಿಗೂ ಇಪ್ಪತ್ತು ಪರ್ಸೆಂಟಿಂದ ನಲವತ್ತು ಪರ್ಸೆಂಟ್ವರೆಗೂ ಹೋಗ್ತದೆ ಇವ್ರಿಗೆ ಅರವತ್ತರಿಂದ ಎಂಬತ್ತರವರೆಗೂ ಇರುತ್ತೆ ಇವ್ರಿಗೆ ಇಗೋಗಳು ಅಂದರೆ ಅವ್ರ ಅವ್ರ ಒಂಥರ ಇನ್ ಬಿಲ್ಟ್ ಕ್ವಾಲಿಟಿ ಅದು ಹಾಂ ನಾನು ನಾನು ಅಂದರೆ ಏನು ನನ್ನ ನನ್ನ ಏ ಐ ಆಮ್ ಆಲ್ವೇಸ್ ರೈಟ್ ಹಾಂ ಆಮೇಲೆ ಏ ನಾನು ಬುದ್ಧವಂತ ಐ ಆಮ್ ಆಲ್ವೇಸ್ ಐ ಆಮ್ ಐ ಆಮ್ ವೆರಿ ನಾಲೆಜಬಲ್ ಅನ್ನುವಂಥದ್ದು ಅದು ಆಟೋಮೆಟಿಕ್ಕಾಗಿ ಬೆಳ್ಕೊಂಡು ಹೋಗ್ತಾನೆ ಇರ್ತದೆ ಅದ್ರ ಜೊತೆಲಿ ಬೆಳೆಸ್ಕೊಂಡ್ರೆ ಸರಿ ಕೆಲವು ಜನ ಬೆಳೆಸ್ಕೊಳ್ಳಲ್ರು ಅದ್ರ ಜೊತೇನೆ ಇಲ್ಲ ಅದು ಬೆಳಿಬೇಕಲ್ಲ ನಾಲೆಜ್ ಚಂದ್ಕೊಂಡ್ರೆ ಏನು ಇಲ್ಲದೆ ಸುಮ್ಮನೆ ಸುಮ್ಮನೆ ಅಂದ್ಕೊಂಡ್ರೆ ದಟ್ ಆರ್ ಮ್ಯಾ ಅದ್ರ ಜೊತೇಲಿ ಅದು ಬೆಳಿಬೇಕಲ್ಲ ಅದು ಬೆಳ್ಸ್ಕೊಂಡು ಅಗ್ನಿಶೀಧರ್ ಅಗ್ನಿಶ್ರೀಧರರ ಬಗ್ಗೆ ಈಗ ನಾನು ಮತ್ತೊಂದು ಸಲ ಮಾತಾಡೋಣ ಬಟ್ ಕನ್ನಡದ ಒಂದು ಅತ್ಯಂತ ಪ್ರಬುದ್ಧ ಲೇಖಕರಲ್ಲಿ ಅಗ್ನಿಶ್ರೀಧರ್ ಕೂಡ ಒಬ್ಬರು ಹೆಂಗೆ ಅದು ಈ ಕಾಂಬಿನೇಷನ್ ವಿಚಿತ್ರ ಈ ಕಡೆ ಅಂಡೋಲ್ಡ್ ಇನ್ನೊಂದು ಕಡೆ ಈ ತರ ನಾನು ಅವ್ರ ಅವರ ಬರವಣಿಗೆಯ ಫ್ಯಾನ್ ನಾನು ಅವ್ರದ್ದು ಕ್ವಾಂಟಮ್ ಜಗತ್ತು ಓದಿದ ಮೇಲೆ ಮತ್ತು ಆಧುನಿಕ ಮಾಂತ್ರಿಕರ ಜಾಡಿನಲ್ಲಿ ಸೊ ಅದು ಆಮೇಲೆ ಇನ್ನೊಂದು ಸಲ ಮಾತಾಡ್ಬೋದು ಬಟ್ ನಾವು ಅಮಾನುಲ್ಲಾ ಖಾನ್ ಬಗ್ಗೆ ಬರಬೇಕಾದ್ರೆ ಈ ಥರ ವ್ಯಕ್ತಿ ಕೂಡ ಅಂಡರ್ವಲ್ಡಲ್ಲಿ ಇರ್ತಾರೆ ಅನ್ನೋದಕ್ಕೆ ಆಮೇಲೆ ಒಂದು ನೀವು ಹೇಳಿದಾಗ ಅರ್ಥ ಆಗಿದ್ದು ಈತ ಯಾವುದೋ ಇಗೋದಿಂದನೋ ಅಥವಾ ಯಾವುದೋ ಗ್ರಜ್ಜಿಂದನೋ ಅಥವಾ ಯಾವುದೋ ಅನ್ಯಾಯ ಆಗಿದೆ ಅಂತನೋ ಅಥವಾ ಏನೋ ನಂಗೆ ದುಡ್ಡು ಕಳಿಸ್ಬೇಕಂತ ಬಂದಿಲ್ಲ ನಂಗೆ ಇಲ್ಲ 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 ನಾವು ಯಾಕೆಂದ್ರೆ ಹಲವಾರು ಸಾರಿ ಮಾತಾಡಿದ್ದೀವಿ ಬಚ್ಚನ್ ಮಾತಾಡ್ತಾ ಇರ್ತೀವಿ ಅಗ್ನಿಸಿದ್ರ ಜೊತೆ ಮಾತು ನಮ್ಗೆ ಗೊತ್ತಾಗ್ಬಿಡ್ತದೆ ಎಲ್ಲಿ ಏನಾದರೂ ಅಕ್ಕು ಫಿಲ್ಟರ್ ಆಗಿದೆಯಾ ಈ ಮನುಷ್ಯ ಹೆಂಗ್ ಬಂದ ಯಾವ ಥರ ಯಾವ ಹಳ್ಳಿಯಿಂದ ಈಗ ನಾವು ಬಂದಿರೋದು ನಾವು ಹೇಳಿದ್ದೀವಿ ಅವರು ಬಂದಿರೋದು ಹೇಳ್ತಾರೆ ಕೆಲವು ಸಣ್ಣ ಪುಟ್ಟಗಳೇನಾದ್ರೂ ಸಣ್ಣ ವಯಸ್ಸು ಅವು ಇವು ಇರ್ತವೆ ಆದರೆ ತಗಲಾಕೊಂಡಿದ್ದು ಟಚ್ ಆಗಿದ್ದು ಹೋಗಿ ಎಲ್ಲೋ ಒಂದು ಕಡೆ ಹೋಗ್ಬಿಟ್ ಲ್ಯಾಂಡ್ ಆಗ್ಬೇಕಲ್ಲ ಹೌದು ಹಾಂ ಲ್ಯಾಂಡ್ ಆಗೋಕೆ ಹೋದಂಥ ಸಮಯದಲ್ಲಿ ಹೆಂಗೆ ಸಿಗಾಕೊಂಡ ಯಾವ ಥರ ಆಯಿತು ಯಾಕೆ ಆಟೋ ರಿಕ್ಷಾ ಬಿಟ್ಟ ಅದಾದ್ಮೇಲೆ ಯಾಕೆ ಅಂಡ್ರೋಲ್ಡ್ ಒಳಗಡೆಗೆ ಬರೋಕ್ಕೆ ಕಾರಣ ಏನು ಅದನ್ನ ಯಾಕೆ ಆ ಸ್ಮೆಲ್ ಯಾಕೆ ಇವ್ನಿಗೆ ಇಷ್ಟ ಆಯ್ತು ಅದು ಆ ಆ ಅದು ಯಾಕೆ ಅದನ್ನ ಅಶ ಅದ್ರ ಹಿಂದೆಯೇ ಹೋದ ಅವನು ಅದರಿಂದ ಏನಿತ್ತು ಗಮ್ಮತ್ತು ಅನ್ನುವಂಥದ್ದೇ ಇಂಪಾರ್ಟೆಂಟ್ ಇನ್ ಕರೆಕ್ಟ್ ಕರೆಕ್ಟ್ ಸೊ ಹಾಗೆ ನಮ್ಮ ಮತ್ತೊಂದು ಭಾಳ ಇಂಟ್ರೆಸ್ಟಿಗೆ ಎಪಿಸೋಡ್ ಮಾತಾಡಿದ್ವಿ ಈ ವಿಚಾರದಲ್ಲಿ ಅಂದ್ರೆ ಒಬ್ಬ ವ್ಯಕ್ತಿ ಹೊಟ್ಟೆಪಾಡಿಗೋಸ್ಕರ ಆಟೋ ಓಡ್ಸೋದು ಅದೇ ಹೊಟ್ಟೆಪಾಡಿಗೋಸ್ಕರ ಅದು ರಿಪೇರಿ ಬರುತ್ತೆ ಆಮೇಲೆ ಆ ಹೊಟ್ಟೆಪಾಡಿಗೋಸ್ಕರ ಆಟೋ ಹಿಂಗಾರು ಮಾಡಿ ಅಪಸ್ತು ತೊಗೋಬೇಕಪ್ಪ ಮತ್ತು ಜೀವನ ಅಂಥೇಳಿ ಅಲ್ಲಿ ನೋಡಿದರೆ ಅಂದರೆ ಗೊತ್ತಿಲ್ಲದಂಗೆ ಒಂದು ಅಂಡರ್ವಲ್ಡ್ ಕನೆಕ್ಷನು ಆಮೇಲೆ ಕೆಲವೊಬ್ಗೇನಾಗುತ್ತೆ ಅಂದರೆ ಆ ಅಂಡರ್ವಲ್ಡ್ ಕನೆಕ್ಷನ್ ಬಂದಾಗ ಎಲ್ಲ ಕೆಲ ಮುಖ್ಯ ಫ್ಯಾಸಿನೇಟ್ ಮಾಡೋದೇನಂದ್ರೆ ಅವ್ರ ಪವರ್ ಓ ಇವ್ನ ಬಂದ ತಕ್ಷಣ ಸಲ ಹೊಡಿತಾರೆ ಇವ್ನು ಬಂದ ತಕ್ಷಣ ಜ್ಯೂಸ್ ಕೊಡ್ತಾರೆ ಅಂದಾಗ ಕೆಲವೊಬ್ರು ಅಲ್ಲೇ ಅಟ್ರಾಕ್ಟ್ ಆಗ್ಬಿಡ್ತಾರೆ ನಾನು ಭಾಳ ಜನ ಸರ್ ಅವ್ರಿಗೆ ಏನೂ ಇರಲ್ಲ ಬಟ್ ಅದನ್ನು ನೋಡಿದಾಗ ಏನು ಇವ್ನಿಗೆ ಇಷ್ಟು ಕದರು ಏನು ನಾನು ಇವ್ನ ಥರ ಇರಬೇಕು ಅಂತ ಅನ್ಸಕ್ಕೆ ಶುರು ಆಗ್ಬಿಡುತ್ತೆ ಸೊ ಅಲ್ಲಿ ಅವರು ನೀ ಸ್ಮೆಲ್ ಅಂತ ಹೇಳಿದ್ರಲ್ಲ ಕರೆಕ್ಟಾ ಸ್ಮೆಲ್ ಅದು ಅದು ಒಂದು ಪವರ್ ಸ್ಮೆಲ್ಲು ಭಾಳ ಜನರಿಗೆ ಅದು ಅಟ್ರಾಕ್ಟ್ ಆಗುತ್ತೆ ಮತ್ತು ದೇ ಫಾಲೋ ಇಟ್ ಎಸ್ ಎಸ್ ಸೊ ಹಾಗೆ ಫಾಲೋ ಮಾಡಿ ಮುಂದೆ ಏನಾಗುತ್ತೆ ಬೇರೆ ಬೇರೆ ಪಾತ್ರಗಳಿವೆ ಆ ಎಲ್ಲ ಪಾತ್ರಗಳ ಕಥೆನ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತೀನಿ ಮುಗಿಸೋಕಿನ ಮುಂಚೆ ಇದೆಲ್ಲವೂ ನಮಗೆ ತಿಳಿಸ್ಕೊಡ್ತಿರುವಂಥ ಉಮೇಶ್ ಸರ್ಗೆ ನಿಮ್ಮೆಲ್ಲರ ಬರುವಾಗ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ನಮಸ್ತೆ ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದು ಅಂಡರ್ವಲ್ಡ್ ಕಥಾನಕ ಯಾಕೆಂದ ಅಂಡರ್ವಲ್ಡ್ ಕಥಾನಕ ಹೇಳ್ತಾ ಇದ್ದೀವಿ ಅಂದರೆ ಒಂದು ಪ್ಯಾರಲಲ್ ಕಥಾನಕ ಪ್ರತಿಯೊಂದು ಡಿಸ್ಟ್ರಿಕ್ ಪ್ರತಿಯೊಂದು ಸಿಟಿಗೆ ಇದ್ದೇ ಇರುತ್ತೆ ಮೇಲೆ ಮೇಲಿನ ಪ್ರಪಂಚದಲ್ಲಿ ಹೇಗೊಂದು ಇತಿಹಾಸ ಇರುತ್ತೋ ಹಾಗೆ ಭೂಗತ ಲೋಕದಲ್ಲಿ ಒಂದು ಇತಿಹಾಸ ಇರುತ್ತೆ ಅದನ್ನು ತಿಳ್ಕೊಂಡ್ರಷ್ಟೇ ನಾವು ಇತಿಹಾಸವನ್ನು ಕರಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ನಾವು ರಾಮಕೃಷ್ಣಗಿರಿ ದೇವೇಗೌಡರು ಗುಂಡೂರಾವ್ ಅಂತ ಮಾತಾಡ್ತೀವಿ ಅವ್ರ ರಾಜಕಾರಣ ಅವರು ಎಲೆಕ್ಷನು ಅಂತೇಳಿ ಬಟ್ ಅದ್ರ ಜೊತೆಗೆ ಇದು ಕೂಡ ನಡೀತಾ ಇತ್ತು ಮತ್ತು ಇದಕ್ಕೆ ಲಿಂಕ್ ಕೂಡ ಇತ್ತು ಗೊತ್ತೋ ಗೊತ್ತೋ ಗೊತ್ತಿಲ್ಲದೆನೋ ಬೇಕೋ ಬೇಡವೋ ಲಿಂಕ್ ಇತ್ತು ಸೊ ಹಾಗಾಗಿ ಇದನ್ನು ಕೂಡ ತಿಳ್ಕೊಂಡ್ರೆ ಸರಿಯಾದ ಇತಿಹಾಸ ಜ್ಞಾನ ತಿಳಿಯಕ್ಕೆ ಸಾಧ್ಯ ಅಂತ ಹೇಳ್ತಾ ನಾನು ಇವತ್ತಿನ ಎಪಿಸೋಡ್ ಮುಗಿಸ್ತಾ ನೋಡ್ತಾರಿ ಗೌರಿ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಅಂಡರ್ ವರ್ಲ್ಡ್ ಕಾರ್ಯಕ್ರಮ ನಮಸ್ಕಾರ ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್